ನಮಸ್ಕಾರ ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಗಂಭೀರ ಹಾಗೂ ಕಲಾತ್ಮಕ ಸಾಹಿತ್ಯ ಸೃಷ್ಟಿಸಿ ಜನಮನ ಗೆದ್ದವರು ಇವರ ಕಾದಂಬರಿಗಳು ಅತ್ಯಂತ ಹೆಚ್ಚು ಪುನರ್ಮುದ್ರಣಗಳನ್ನು ಕಂಡು ವಿವಿಧ ಭಾರತೀಯ ಭಾಷೆಗಳಿಗಷ್ಟೇ ಅಲ್ಲದೆ ಇಂಗ್ಲಿಷ್ ರಷ್ಯನ್ ಹಾಗೂ ಚೈನೀಸ್ ಭಾಷೆಗಳಿಗೂ ಅನುವಾದಗೊಂಡು ಕರ್ನಾಟಕದ ಹೊರಗೂ ಅತ್ಯಂತ ಜನಪ್ರಿಯವಾಗಿವೆ 40 ವರ್ಷಗಳ ಹಿಂದೆ ವ್ಯಾಸ ಮಹರ್ಷಿಗಳ ಮಹಾಭಾರತವನ್ನು ಪರ್ವ ಕಾದಂಬರಿಯ ಮೂಲಕ ಸಮಕಾಲೀನ ಸಮಾಜದಲ್ಲಿಯೂ ಸಲ್ಲುವಂತೆ ಮರುಸೃಷ್ಟಿಸಿದ ಭೈರಪ್ಪನವರು ಇತ್ತೀಚೆಗೆ ಅಂದರೆ 2017 ರಲ್ಲಿ ಸೀತೆಯನ್ನು ಕೇಂದ್ರವಾಗಿಟ್ಟುಕೊಂಡು ಉತ್ತರಕಾಂಡವನ್ನು ಬರೆದರು ಈ ಮೇರುಕೃತಿಯನ್ನು ನಾನು ರಶ್ಮಿ ತೇರ್ದಾಳ್ ಇಂಗ್ಲಿಷಿಗೆ ಅನುವಾದಿಸಿದ್ದೇನೆ ಅನುವಾದಿತ ಕೃತಿಯನ್ನು ವೆಸ್ಟ್ಲ್ಯಾಂಡ್ ಪಬ್ಲಿಷರ್ಸ್ ಪ್ರಕಟಿಸಿದ್ದಾರೆ ಉತ್ತರಕಾಂಡ ಕೃತಿ ಸೀತೆಯನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಯಶಸ್ವಿಯಾದ ರಾಮಾಯಣದ ಮರು ನಿರೂಪಣೆ ಅಂತ ಹೇಳಬಹುದು ಈ ಕಾದಂಬರಿಯನ್ನು ಇಂಗ್ಲಿಷಿಗೆ ಅನುವಾದ ಮಾಡಲಿಕ್ಕೆ ಪ್ರೋತ್ಸಾಹಿಸಿದ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾದಂಬರಿಯ ಕುರಿತಾಗಿ ಕೆಲವು ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಳ್ಳಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಸರ್ ವಿವಿಧ ಭಾಷೆಗಳಲ್ಲಿ ರಾಮಾಯಣದ ಎಷ್ಟೋ ಮರು ನಿರೂಪಣೆಗಳು ಸೃಷ್ಟಿಯಾಗಿವೆ ತಿಣುಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂತಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ ಎಂದು ಕುಮಾರವ್ಯಾಸ ಉದ್ಘೋಷಿಸಿದ ಮೇಲೂ ಕೂಡ ರಾಮಾಯಣ ಬಹಳಷ್ಟು ಕವಿಗಳಿಗೆ ಕಾದಂಬರಿಕಾರರಿಗೆ ಸ್ಫೂರ್ತಿಯಾಗ್ತಾನೆ ಇದೆ ಈ ರಾಮಾಯಣವನ್ನು ಮರುಸೃಷ್ಟಿ ಮಾಡಲು ನಿಮಗೆ ಪ್ರೇರಣೆ ಏನು ರಾಮಾಯಣ ಮತ್ತು ಮಹಾಭಾರತ ನಮ್ಮ ಇಡೀ ಭಾರತದ ಸಂಸ್ಕೃತಿಗೆ ಮಾತ್ರವಲ್ಲ ಇಡೀ ಭಾರತದ ಸಾಹಿತ್ಯಕ್ಕೆ ಇಡೀ ಭಾರತದ ಅಧ್ಯಾತ್ಮದ ಮತ್ತು ನೀತಿಯ ತತ್ವಗಳಿಗೆ ಮೂಲ ಇದು ಆದ್ದರಿಂದ ರಾಮಾಯಣವನ್ನು ಓದದೇ ಇರುವಂಥ ಅಥವಾ ಮಹಾಭಾರತವನ್ನು ಓದದೇ ಇರುವಂಥ ಲೇಖಕರು ಇರಬಹುದು ಆದರೆ ಅವರು ಗಟ್ಟಿಯಾದ ಲೇಖಕರಂತೂ ಆಗೋದಕ್ಕೆ ಸಾಧ್ಯವಿಲ್ಲ ಈ ದೃಷ್ಟಿಯಿಂದ ನಾನು 40 ವರ್ಷದ ಹಿಂದೆ ವ್ಯಾಸರ ಮಹಾಭಾರತವನ್ನು ಆಧಾರವಾಗಿ ಇಟ್ಟುಕೊಂಡು ಪರ್ವ ಕಾದಂಬರಿಯನ್ನು ಬರೆದೆ ಅನಂತರದಲ್ಲಿ ಈ ರಾಮಾಯಣವನ್ನು ನಾನು ಬರೆದೆ ಇಲ್ಲಿ ಪ್ರಶ್ನೆ ಏನು ಬಂತು ಅಂದರೆ ವ್ಯಾಸರ ಮಹಾಭಾರತವನ್ನು ಬರೆಯುವಾಗ ಬೇಕಾದಷ್ಟು ಪಾತ್ರಗಳಿವೆ ಮತ್ತು ಬೇಕಾದಷ್ಟು ವೈಚಾರಿಕವಾದ ದಾಖಲಾಟಗಳು ಬಹಳ ಇವೆ ಅಲ್ಲಿ ರಾಮಾಯಣ ಹಾಗೆ ನೋಡಿದ್ರೆ ಒಂದು ಥರದೊಳಗೆ ಸರಳವಾದಂಥ ಕತೆ ಇದನ್ನು ಯಾವ ರೀತಿ ಬರೀಬೇಕು ಅಂತ ನಾನು ಆಲೋಚನೆ ಮಾಡೋಕ್ಕೆ ನೋಡಿದೆ ಒಂದು ರಾಮನ ಬಗ್ಗೆ ಬೇಕಾದಷ್ಟು ಬರೆದು ಬಿಟ್ಟಿದ್ದಾರೆ ಜನಗಳು ನಾನು ಹೊಸದಾಗಿ ಏನು ಹೇಳುವಂಥದ್ದು ಏನಿಲ್ಲ ಮತ್ತು ದಶರಥನ ಬಗ್ಗೆನೂ ಬರೆದಿದ್ದಾರೆ ಸೀತೆ ಬಗ್ಗೆನೂ ಬರೆದಿದ್ದಾರೆ ಆದರೆ ಸೀತೆ ಬಗ್ಗೆ ನಿಜವಾಗಿ ಅವಳ ಅಂತರಂಗದಲ್ಲಿ ಏನಿತ್ತು ಅಂತ ಅನ್ನೋದನ್ನು ಯಾರೂ ಆಳವಾಗಿ ಹೊಕ್ಕು ಬರೆದಿಲ್ಲ ಅವಳು ಒಂದು ಥರದೊಳಗೆ ಆದರ್ಶವಾದ ಮಹಿಳೆ ಆದರ್ಶವಾದ ಹೆಂಡತಿ ಅಷ್ಟೇನೆಯ ಆದರೆ ಅವಳ ನಿಜವಾದ ಅಂತರಂಗ ಏನು ಯಾವ ದೃಷ್ಟಿಯಿಂದ ಅವಳು ರಾಮಾಯಣವನ್ನು ರಾಮಾಯಣದ ಕಥೆಯನ್ನು ಸೀತೆ ದೃಷ್ಟಿಯಿಂದ ಹೇಳಿದರೆ ಇದಕ್ಕೆ ಹೊಸ ಒಂದು ಆಯಾಮ ಇರುತ್ತೆ ಅಂತ ನಾನು ಆಲೋಚನೆ ಮಾಡಿ ಇದನ್ನು ಸೀತೆ ದೃಷ್ಟಿಯಿಂದಲೇ ನಾನು ಇಡೀ ರಾಮಾಯಣವನ್ನು ನಾನು ಬರೆಯೋದಕ್ಕೆ ಪ್ರಯತ್ನಪಟ್ಟೆ ಅದರಿಂದ ಸೀತೆ ದೃಷ್ಟಿಯಿಂದ ಬರೀಬೇಕು ಅಂತಂದರೆ ಉತ್ತರಕಾಂಡದಿಂದ ಉತ್ತರಕಾಂಡದಲ್ಲಿ ಏನು ಸೀತೆಯನ್ನು ರಾಮ ತ್ಯಾಗ ಮಾಡ್ತಾನೆ ಆಮೇಲೆ ಅವಳಿಗೆ ಆಗುವಂಥ ಅವಳಿ ಮಕ್ಕಳು ಅವಳನ್ನು ಸಾಕುವಂಥ ಬಂದ ಸಮಸ್ಯೆಗಳು ಏನು ಇವು ನಾನು ಪ್ರಧಾನವಾಗಿಟ್ಟುಕೊಂಡು ಬರೆದೆ ಇದರಲ್ಲಿ ಹಾಗೆ ಬರೀತಾ ಒಬ್ಬ ಹೆಣ್ಣು ಮಗಳನ್ನು ಯಾವ ರೀತಿ ನಾವು
ಅದು ಅವಳ ಅಂತರಂಗದಲ್ಲಿ ಯಾವ ರೀತಿ ಇತ್ತು ಅಂತ ಅನ್ನೋದನ್ನು ನಾನು ಸೃಷ್ಟಿ ಮಾಡಿಕೊಂಡು ಬರೆದೆ. ಸೃಷ್ಟಿ ಮಾಡಿಕೊಂಡು ಅಂತಂದರೆ ವಾಸ್ತವವಾಗಿ ಹೇಗಿರಬಹುದು ಹಾಗೆ ಸೃಷ್ಟಿ ಮಾಡಿಕೊಂಡು ನಾನು ಬರೆದೆ. ಅಲ್ಲದೆ ಇನ್ನೂ ಕೆಲವು ಎಷ್ಟೋ ಪಾತ್ರಗಳು ರಾಮಾಯಣದೊಳಗೆ ಬಹಳ ಪ್ಯಾಸಿವಾಗಿ ಕಾಣ್ತಾ ಇದೆ ನಮಗೆ. ಮೂಲ ರಾಮಾಯಣವನ್ನು ಓದುವಾಗ ಲಕ್ಷ್ಮಣ ಒಂದು ಥರದೊಳಗೆ ಪ್ಯಾಸಿವ್ ಆಗಿ ಕಾಣ್ತಾನೆ. ಆ ಇವಳು ಸೀತೆಯ ಸ್ವಂತ ತಂಗಿ, ಊರ್ಮಿಳಿಯೂ ಕೂಡ ಹೆಚ್ಚಾಗೇನು ಬರೋದೇ ಇಲ್ಲ ಅದ ಇದರೊಳಗೆ. ಈ ಸೀತೆ ಹುಟ್ಟು ಈ ವಿಷಯದೊಳಗೂ ಕೂಡ ಹೆಚ್ಚಿಂದೇನು ಬರೋದಿಲ್ಲ. ಭೂಮಿಯಲ್ಲಿ ಬಂದುಬಿಟ್ಲು ಅವಳು, ಅದಕ್ಕೆ ಭೂಮಿ ಜಾತೆ ಅಂತಲೇ ಕರೀತಾರೆ. ಹೀಗೆ ಬಂತು. ನಾನಿದನ್ನು ವಾಸ್ತವದ ದೃಷ್ಟಿಯಿಂದ ನೋಡಲಾಗಿ ಈ ಕೆಲವು ಪಾತ್ರಗಳು ಕೂಡ ಬೆಳೆದವು. ಸೀತೆಯ ಪಾತ್ರವಂತೂ ಮುಖ್ಯವಾದದ್ದನ್ನೇ ಇದರೊಳಗೆ. ಹೀಗಾಗಿ ಇದು ನಾನು ಬೇರೆಯಾಗಿ ಅಂತಂದರೆ ಬೇರೆಯಾಗಿಯೇ ಮಾಡಬೇಕು ಅಂತ ಅಲ್ಲ. ಬಟ್ ಸೀತೆಯ ಒಳಹೊಕ್ಕು, ಲಕ್ಷ್ಮಣನ ಒಳಹೊಕ್ಕು, ಮತ್ತು ಸೀತೆಯ ತಂಗಿ ಇವಳ ಊರ್ಮಿಳೆ ಅವಳ ಒಳಹೊಕ್ಕು, ಅದೇ ಥರದಲ್ಲಿ ಬೇರೆ ಎಷ್ಟೋ ಪಾತ್ರಗಳು ಸೃಷ್ಟಿಯಾಕೊಂಡು ಬಂದವು. ಇದು ಒಂದು ಸ್ವತಂತ್ರವಾದ ಕಾದಂಬರಿಯಾಗಿ ಬೆಳೆಯೋದಕ್ಕೆ ಇದು ಕಾರಣವಾಯಿತು. ಅದು ಬರೀತಾ ಬರೀತಾ ಇದೆಲ್ಲ ಬೆಳ್ಕೊಂಡೇ ಹೋಯಿತು. ಸರ್, ನೀವು ಪರ್ವದಲ್ಲಿ ಹೇಗೆ ಮಹಾಭಾರತದ ಒಂದು ಈ ಪೌರಾಣಿಕ ಪ್ರಭಾವಳಿಯನ್ನು ಕಳಚಿ ಹಾಕಿದ್ದೀರಾ, ಅದೇ ರೀತಿಯಾಗಿ ಉತ್ತರಕಾಂಡ ಕೂಡ ಇಲ್ಲಿ ಪೌರಾಣಿಕ ಕಥೆ ಅಲ್ಲವೇ ಅಲ್ಲ, ಇಲ್ಲಿ ಯಾವುದೇ ದೈವಿಕ ಅಲೌಕಿಕ ಅಂಶಗಳು ಇಲ್ಲ, ಈ ರೀತಿಯಾಗಿ ನೀವು ಪುರಾಣ ಭಂಜನೆ ಮಾಡುವ ಅಗತ್ಯ ನಿಮಗೆ ಯಾಕೆ ಕಾಣಿಸ್ತು? ಇಲ್ಲಿ ಒಂದೇನಾಗುತ್ತೆ ಅಂತಂದರೆ ಪುರಾಣದ ಮೂಲಕವಾಗಿ ಇದನ್ನೆಲ್ಲ ಹೇಳೋದು ಸಾಕಷ್ಟು ಹೇಳಿಬಿಟ್ಟಿದ್ದಾರೆ. ಹಿಂದಿನ ಎಲ್ಲ ಕವಿಗಳಿಗೂ ಕೂಡ ಸಾಕಷ್ಟು ಅದನ್ನು ಹೇಳ್ಕೊಂಡು ಬಂದುಬಿಟ್ಟಿದ್ದಾರೆ. ಇವರು ಕಾಳಿದಾಸ ಇದನ್ನು ಕುರಿತು ಬರೆದಿದ್ದಾನೆ, ಇವನು ಭಾಸ ಬರೆದಿದ್ದಾನೆ, ಬೇಕಾದಷ್ಟು ಎಲ್ಲರೂ ಬರೆದೇ ಇದ್ದಾರೆ ಇದರಲ್ಲಿ. ಉದಾಹರಣೆಗೆ ಇವನ ರಘುವಂಶದಲ್ಲಿ ಕಾಳಿದಾಸ ರಾಮಾಯಣದ ಮುಖ್ಯ ಪಾತ್ರಗಳ ಎಸೆನ್ಸನ್ನೇ ಇಟ್ಟವರು ಎಲ್ಲ ಬರೆದೇ ಇದ್ದಾರೆ. ಇನ್ನು ನಾನೇನು ಹೊಸದಾಗಿ ಹೇಳಬೇಕು, ಒಂದು ಅವರು ಎಲ್ಲ ಈ ಪಾತ್ರಗಳನ್ನೆಲ್ಲನೂ ಒಂಥರ ದೈವೀಕರಣ ಮಾಡಿದ್ದಾರೆ. ದೈವೀಕರಣ ಮಾಡಿದ ಮೇಲೆ ನಾವು ಅದರೊಳಗೆ ಏನೋ ಯಾವ ಮಿಸ್ಟೇಕನ್ನು ನೋಡೋಕ್ಕೆ ಆಗೋದೇ ಇಲ್ಲ. ಉದಾಹರಣೆಗೆ ರಾಮ ಮಾಡಿದ್ದೆಲ್ಲನೂ ಸರಿ, ಅವಳು ರಾವಣನನ್ನು ಸಾಯಿಸಿದ ನಂತರದೊಳಗೆ ಸೀತೆಗೆ ಹೇಳಿ ಕಳಿಸ್ತಾನೆ ರಾಮ, ಇದರೊಳಗೆ ಅವಳು ಒಳ್ಳೆ ಚೆನ್ನಾಗಿ ಸ್ನಾನ ಮಾಡಿ ಮತ್ತು ಅಲಂಕಾರ ಮಾಡಿಕೊಂಡು ಇಲ್ಲಿ ನನ್ನ ಮುಂದೆ ಬಂದು ನಿಲ್ಲೋದು ಕೇಳೋ ಅಂತ ಹೇಳ್ತಾನೆ. ಅದಕ್ಕೆ ಸೀತೆಗೇನು ಬಹಳ ಸಂತೋಷ ಆಗುತ್ತೆ, ನನ್ನ ಗಂಡ ನಾನು ಚೆನ್ನಾಗಿ ನೋಡೋ ಇರೋಗೆ ನನ್ನ ಆ ರೀತಿ ನೋಡಬೇಕು ಅಂತ ಬಯಸ್ತಾನೆ ಅಂತ ಬಂದು ಇಷ್ಟೆಲ್ಲ ಮಾಡ್ಕೊಂಡು ಅವಳು ಬಂದರೆ ರಾಮ ಏಕದಮ್ ಹೇಳಿಬಿಡ್ತಾನೆ, ನನಗೆ ನಾನು ನಿನಗೋಸ್ಕರವಾಗಿ ಯುದ್ಧ ಮಾಡಲಿಲ್ಲ, ನನ್ನ ವಂಶದ ಹೆಸರಿಗೋಸ್ಕರವಾಗಿ ನಾನು ಯುದ್ಧ ಮಾಡಿದೆ, ನೀನು ಇಷ್ಟು ಒಂದು ವರ್ಷ ಕಾಲ ರಾವಣನಂಥ ಕಾಮುಕನ ವಶದಲ್ಲಿ ಇದೆಯಾ ಅಂತ ಅಂದರೆ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಆದ್ದರಿಂದ ನೀನೀಗ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗು, ನನಗೂ ನಿನಗೂ ಏನೋ ಸಂಬಂಧ ಇಲ್ಲ ಅಂತ ಅಂದ್ಬಿಡ್ತಾನೆ ಇದ್ದಕ್ಕಿದ್ದಾಗೆ. ಎಂಥ ರೂಢು ಇದರಲ್ಲಿ, ಯಾತಕ್ಕೆ ಹೀಗಂದ ರಾಮ ಅಂತ ಅಂದರೆ ಅವನಿಗೆ ವಂಶದ ಕೀರ್ತಿಯೇ ಬಹಳ, ವಂಶದ ಹೆಸರೇ ಬಹಳ ಹೊರತು ಅವಳು ಸೀತೆ ಏನು ಎಂತು ಅಂತ ಅನ್ನೋದು ಅವನಿಗೆ ಮನಸ್ಸಿಗೆ ಅವಾಗ ಬರಲೇ ಇಲ್ಲ. ಅದೇ ಮುಂದೆ ಕೂಡ ಅದು ಕೆಲಸ ಮಾಡುತ್ತೆ, ಇದೇ ಒಂದು ನಂಬಿಕೆ ರಾಮನಲ್ಲಿ ಕೆಲಸ ಮಾಡಿರುತ್ತೆ ಇದರಲ್ಲಿ. ಸೊ ಇದನ್ನೆಲ್ಲ ನಾವು ನೋಡ್ತು ಅಂತ ಅಂದರೆ ಸೀತೆ ಏನು ಆಲೋಚನೆ ಮಾಡಿರಬಹುದು ರಾಮನಿಗೆ, ರಾಮನಿಗೂ ಸೀತೆಗೂ ಇರುವಂಥ ಸಂಬಂಧ ಏನು? ಒಂದು ದೃಷ್ಟಿಯಿಂದ ನೋಡಿದ್ರೆ ಮದುವೆಗೆ ಮೊದಲೇ ಸೀತೆ ರಾಮನ ಪ್ರೀತಿಸಿದ್ಲು,
ಅವನಕ್ಕೆ ಅಂತಂದರೆ ಅಹಲ್ಯೆ ಕಥೆಯನ್ನು ಅವಳು ಕೇಳಿದ ಮೇಲೆ ಅವನಿಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಪರಿಪಕ್ವವಾದಂಥ ಇದು ಮಾಡಿ ಆ ದಂಪತಿಗಳನ್ನು ಒತ್ತು ಕೂಡಿಸಿದನಲ್ಲ ಇವನು ಇಷ್ಟು ಚಿಕ್ಕ ವಯಸ್ಸಿನ 18 ವರ್ಷದವನು ಹಾಗೆ ಅಂತ ಅವನ ಮೇಲೆ ಬಹಳ ಮೆಚ್ಚುಗೆ ಬರುತ್ತೆ. ಆಮೇಲೆ ಅವಳನ್ನು ಪ್ರೀತಿಸು ಪ್ರೀತಿಸಿರ್ತಾಳೆ ಇದರೊಳಗೆಲ್ಲನು. ಅಲ್ಲಿ ಇನ್ನೊಂದು ಇದು ಬರುತ್ತೆ, ಸೀತೆ ರಾಮನ ತುಂಬ ಪ್ರೀತಿಸಿರ್ತಾಳೆ, ಜೊತೆಗೆ ಅವಳು ಹೋಗಿ ಕನ್ನಡಿ ಒಳಗೆ ತನ್ನಂತ ನೋಡ್ಕೊಂಡಿರ್ತಾಳೆ, ನಾನು ಲಕ್ಷಣವಾಗಿದ್ದೇನೆ ಅವನು ನನ್ನ ಒಪ್ಪತ್ತನೇ ಹಾಗೆ ಅಂತ ಎಲ್ಲ ನೋಡ್ಕೊಂಡಿರ್ತಾಳೆ ಅವಳು. ಮದುವೆ ಆದಮೇಲೆ ರಾಮನ್ ಕೇಳ್ತಾಳೆ ಇದಕ್ಕೆ, ನಾನು ಲಕ್ಷಣವಾಗಿ ಇದ್ದೀನಿ ಅಂತ ನಿಂಗೆ ಕಾಣಿಸುತ್ತಾ ಅಂತ. ಹೌದು ನೀ ತುಂಬ ಲಕ್ಷಣವಾಗಿದ್ದೀಯ ಅಂತ ಅವನು ಹೇಳ್ತಾನೆ. ಅಕಸ್ಮಾತ್ ನಾನು ಲಕ್ಷಣವಾಗಿ ಇಲ್ಲದೇನೆ ಕುರೂಪಿಯಾಗಿದ್ದರೆ ನೀವು ನನ್ನ ಮದುವೆ ಮಾಡ್ಕೋತಿದ್ರ ಅಂತಾನೆ. ಅವನು ಹೇಳ್ತಾನೆ ನನಗೆ ನೀನು ಹೇಗಿದ್ದರೂ ನಾನು ಮದುವೆ ಮಾಡ್ಕೋತಿದ್ದೆ, ಹೇಗೆ ಅಂತಂದರೆ ನನಗೆ ನನ್ನ ಗುರುಗಳು ಹೇಳಿದ್ರು ಈ ಬಿಲ್ಲನ್ನು ನೀನು ಹೊಡಿಬೇಕು ಅಂತವ ನಾನು ಹೊಡೆದೆ ಅಂತ ಅಂದರೆ ಅದನ್ನು ಹೊಡೆದ್ರೆ ಆ ಹುಡುಗಿ ನನಗೆ ಸೇರಿದವಳು ಅಂತವ. ನಾನು ನಿನ್ನನ್ನು ಆವಾಗ ನೋಡಿರಲಿಲ್ಲ, ಅನಂತರದಲ್ಲಿ ಕೂಡ ನಾನು ನಿನ್ನನ್ನು ನೋಡಿರಲಿಲ್ಲ, ಆದರೆ ನಾನು ಮದುವೆ ಮಾಡಿಕೊಡ್ತಾ ಇದ್ದೆ ಅಂತಾನೆ. ಅಂದರೆ ಏನು ಅಂತಂದರೆ ಈ ರಾಮನಿಗೆ ಆ ರೊಮ್ಯಾಂಟಿಸಿಸಮ್ ಅದು ಬಹಳ ಕಡಿಮೆನೆ ಇದ್ದದ್ದು. ಸೀತೆ ಎಷ್ಟು ಅವನನ್ನು ಪ್ರೀತಿಸ್ಕೊಂಡ್ಲು, ರಾಮ ಅವಳನ್ನ ಹೇಗಿದ್ರು ನಾನು ಮಾಡ್ಕೊತಾ ಇದ್ದೆ. ಧರ್ಮ ಪ್ರೀತಿ ಅಂತ ಅನ್ನೋದು ಧರ್ಮ ರಾಮನಿಗೆ, ಸೀತೆಗೆ ಪ್ರೀತಿ ಅಂತ ಅನ್ನೋದು ಭಾವನೆ ಇದ್ರೊಳಗೆಲ್ಲನು. ಆ ಉದ್ದಕ್ಕೂ ನಾವು ಇದನ್ನು ನೋಡ್ಕೊಂಡು ಬಂದರೆ ಕೊನೆ ತನಕಲ್ಲೂ ಇದನ್ನು ನೋಡ್ಕೊಂಡು ಬಂದರೆ ಕೊನೆಗೆ ಸೀತೆ ಒಂದು ಮಾತು ಹೇಳ್ತಾಳೆ, ಅವನು ಆರಂಭದೊಳಗೆ ಸೀತಾರಾಮನಾಗಿದ್ದ, ಆದರೆ ನಂತರದೊಳಗೆ ಅವನು ರಾಜಾರಾಮನಾದ್ಬಿಟ್ಟ. ರಾಜಾರಾಮ ಆದಮೇಲೆ ಆ ಸೀತೆ ಹೊರಟು ಮೊದಲು ಅನ್ನೋದೊಂದು ಮಾತು ಹೇಳ್ತಾನೆ ಇದರೊಳಗೆಲ್ಲ. ಹೀಗೆ ನನಗೆ ಈ ಈ ಕಾದಂಬರಿಯನ್ನು ನಾನು ಬರೆಯೋದಕ್ಕೆ ಮೊದಲು ಬರೀತಾ ಇದ್ದಾಗ ಯಾರೋ ಕೆಲವರು ನನ್ನ ಆತ್ಮೀಯರು ಕೇಳಿದ್ರು ನೀವು ಇವಾಗ ಏನು ಬರೀತಾ ಇದ್ದೀರಾ ಅಂತವ. ನಾನೇನು ಬರೀತಾ ಇಲ್ಲ ಅಂತ ಹೇಳಿದೆ ನಾನು. ಯಾಕೆಂದರೆ ಬರೀತಾ ಇದ್ದೀನಿ ಅಂದರೆ ಏನು ಕತೆ ಅದು ಹೇಳಿ ಇದು ಹೇಳಿ ಅಂತಂದು ತಲೆ ತಿಂತಾರೆ ಅಂತಂದು ನಾನು ಯಾವಾಗಲೂ ಬರೀತಾ ಇದ್ದೀನಿ ಅಂತ ಹೇಳೋದೇ ಇಲ್ಲ. ಆದರೆ ಅವ್ರಿಗೆ ಇದು ನನಗೆ ತುಂಬ ಹತ್ತಿರದವರು ಇಲ್ಲ ಇಲ್ಲ ನಾನು ನಮಗೆ ಗೊತ್ತು ನೀನೇನೋ ಬರೀತಿದ್ದೀರಿ ಅಂತ ನಿಮ್ಮ ಮನೆಯವ್ರು ಹೇಳಿದ್ದಾರೆ ನಮ್ಮ ಕೈಲಿ ಅಂತ ಹೇಳಿಬಿಟ್ರು ಅವರು. ಹೌದಪ್ಪ ಬರೀತಿದ್ದೀನಿ ಅಂದೆ. ಏನು ಬರೀತಿದ್ದೀರಾ ಅಂದೆ. ಒಂದು ಲವ್ ಸ್ಟೋರಿ ಬರಿತಾ ಇದ್ದೀನಿ ಅಂತ ಅಂದೆ. ಅಲ್ರಿ ಈ ವಯಸ್ಸೊಳಗೆ ನೀವು ಲವ್ ಸ್ಟೋರಿ ಬರೀತೀರಾ ಅಂತ ಕೇಳಿದ್ರು ನನಗೆ ಇದರಲ್ಲಿ. ಆದರೆ ಅವ್ರಿಗೆ ಅರ್ಥವಾಗಲಿಲ್ಲ ಇದು ನಿಜವಾಗ್ಲೂ ಲವ್ ಸ್ಟೋರಿ. ಇದರೊಳಗೆ ವಾಲ್ಮೀಕಿಗಳು ಆ ಎರಡು ಹಕ್ಕಿಗಳಲ್ಲಿ ಒಂದು ಹಕ್ಕಿಯನ್ನು ಬೇಡ ಹೊಡೆದು ಸಾಯಿಸ್ತಾನಲ್ಲ, ಆವಾಗ ಅವಕ್ಕೆ ಅವಕ್ಕೆ ಪಟ್ಟಂಥ ದುಃಖ ಇದೆ ಪರಸ್ಪರ ಇದರೊಳಗೆ, ಅದು ಲವ್ ಸ್ಟೋರಿನೇ ಅಲ್ವೇ ಇದರೊಳಗೆ. ಆ ಲವ್ ಸ್ಟೋರಿಗೆ ಇದೊಂದು ಕಥೆ ಬನ್ಗೆ ಸೋದಾಗಿ ಎರಡು ಹಕ್ಕಿಗಳು ಅಂತಂದ್ರೆ ಒಂದು ಒಂದು ದೊಡ್ಡ ಕವನ ಅಲ್ಲಿ ದೊಡ್ಡದೊಂದು ಕಥೆನಾಗಲಿ ಬರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇಲ್ಲಿ ಇದು ಇರುವಾಗ ರಾಮ ಇದು ವಾಲ್ಮೀಕಿಗಳಿಗೆ ಈ ಕತೆ ಸಿಕ್ತು, ಅದನ್ನು ಅವ್ರು ಬರ್ಕೊಂಡು ಹೋದರು. ಬರ್ಕೊಂಡು ಹೋದರು ಕೊನೆಗೆ ಎಂಡನೊಳಗೆ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ ಇದನ್ನು ವಾಸ್ತವವಾಗಿ ಕೂಡ ಇದು ಸುಖಾಂತ್ಯ ಮಾಡಬೇಕು ನಾನು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ ಆಗಲಿಲ್ಲ, ಅದನ್ನು ಕಾವ್ಯದಲ್ಲಾಗಲಿ ಸುಖಾಂತ್ಯ ಮಾಡಬೇಕು ಅಂತ ಅಂದರೂ ಆಗಲಿಲ್ಲ. ಆದ್ದರಿಂದ ಕವಿ ಏನಂತಾನೆ ಮಾಡಬಲ್ಲ ಅಂತ ಹೇಳಿ ಈ ಕಾದಂಬರಿ ಮುಕ್ತಾಯವಾಗುತ್ತೆ ಇದರಲ್ಲಿ. ಇಲ್ಲಿ ಈ ಪೊಯೆಟಿಕ್ ಜಸ್ಟಿಸ್ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆಂದ್ರೆ ಈ ಶೇಕ್ಸ್ಪಿಯರ್ನ ದುರಂತ ನಾಟಕಗಳಲ್ಲೂ ಕೂಡ ಪೊಯೆಟಿಕ್ ಜಸ್ಟಿಸ್ ಇಲ್ಲ ಅಂತ ಒಂದು ಒಂದು ಪ್ರತಿಪಾದನೆ ಇದೆ. ಅದನ್ನ ಸಮರ್ಥಿಸಿಕೊಂಡು ಡಾಕ್ಟರ್ ಜಾನ್ಸನ್ ಅವರು ಹೇಳಿದ ಮಾತುಗಳನ್ನು ಕೂಡ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಹೀಗಾಗಿ ಇಲ್ಲಿ ವಾಲ್ಮೀಕಿಯವರು ಈ ಕಾವ್ಯದಲ್ಲೂ ಕೂಡ ಒಂದು ಸುಖವನ್ನು ಸೃಷ್ಟಿಸೋದು ಸಾಧ್ಯವಾಗದೆ ಹೋಯ್ತಲ್ಲ ಅಂತ ಹೇಳ್ತಾರಲ್ಲ ನಿಮ್ಮ ಕಾದಂಬರಿಯಲ್ಲಿ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪೊಯೆಟಿಕ್ ಜಸ್ಟಿಸ್ ಅನ್ನೋದು ಮುಖ್ಯನಾ ಅಥವಾ ಜೀವನದ ಸತ್ಯ ಅನ್ನೋದು ಮುಖ್ಯನಾ? ಸಾಧಾರಣವಾಗಿ ಜನಗಳು ಒಂದು ಒಂದು ಕಾಲದಲ್ಲಿ ನಿಜ ಜೀವನದೊಳಗೆ ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತಪ್ಪ, ನಾ ಕೊನೆ ಪಕ್ಷ ಸಾಹಿತ್ಯದ ಕೃತಿಯೊಳಗಾದ್ರೂ ಒಂದಿಷ್ಟು ಸುಖಾಂತ್ಯ ನಾವು ನೋಡೋಣ, ದುಃಖಾಂತ್ಯ ಬೇಡ ಅಂತ ಜನಗಳು ಅಪೇಕ್ಷೆ ಪಡ್ತಾಯಿದ್ರು. ಆವಾಗ ಕವಿಗಳು ಅದಕ್ಕೆ ತಕ್ಕನಾಗಿ ಸುಖಾಂತ್ಯ ನಮ್ಮೆಲ್ಲ ಮಾಡ್ತಾಯಿದ್ರು. ಇಲ್ಲೂ ಕೂಡ
ಸುಖ ಅಂತೇನೆ ಮಾಡಬಹುದಾಗಿತ್ತು ಯಾರು ರಾಜರು ಇವರು ವಾಲ್ಮೀಕಿಗಳು ಸುಖ ಅಂತೆ ಮಾಡಬಹುದಾಗಿತ್ತು ಆದರೆ ಮಾಡೋಕ್ಕಾಗಲಿಲ್ಲ ಜೀವನ ಅಷ್ಟು ಇದಾಗಿ ಎಲ್ಲನೂ ಸುಖಾಂತದಲ್ಲೇ ಇರೋದಿಲ್ಲ ಸೊ ಇದಕ್ಕೆ ನನಗೆ ಪೊಯೆಟಿಕ್ ಜಸ್ಟಿಸ್ ಅಂತ ಅನ್ನೋದ್ರೊಳಗೆ ನಂಬಿಕೆ ಇಲ್ಲ ಯಾಕೆ ಅಂತಂದ್ರೆ ನಿಜ ಜೀವನದೊಳಗೆ ನಾನು ಅದನ್ನು ಕಂಡಿಲ್ಲ ನಿಜ ಜೀವನದೊಳಗೆ ಕೆಲವರು ಸುಖವಾಗೂ ಇರ್ತಾರೆ ಕೊನೆ ತನಕಲ್ಲೂ ಇರ್ತಾರೆ ಏನು ಇರುವುದಿಲ್ಲ ಅಂತ ಅಲ್ಲ ಆದರೆ ಬಹುತೇಕ ನೋಡೋದು ಅಂತಂದರೆ ಇಲ್ಲ ಪೊಲಿಟಿಕ್ ಜಸ್ಟಿಸಲ್ಲಿ ನನಗೆ ನಂಬಿಕೆ ಇಲ್ಲ ಆದರೆ ಪಾತ್ರಗಳು ಹಾಗೇನೆ ಬೆಳಕೊಂಡು ಹೋಗುವಂಥದ್ದು ಇದ್ದೇ ಇರುತ್ತೆ ಒಂದು ಏನಂತ ಅಂದರೆ ಸುಖಾಂತ್ಯದಲ್ಲಿ ಸುಖಾಂತ್ಯದ ಕೃತಿ ಅದರ ಎಫೆಕ್ಟು ತೀವ್ರವಾಗಿರಲ್ಲ ಈ ಟ್ರ್ಯಾಜಡಿ ಒಳಗೆ ಬರುವಂಥ ತೀವ್ರವಾದಂಥ ಎಫೆಕ್ಟು ಕಾಮಿಡಿ ಒಳಗಿಲ್ಲ ಅದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು ಬರು ಇದನ್ನು ಉತ್ತರಕಾಂಡ ರಾಮಾಯಣ ಇದೇನೆ ಕೊನೆಗೆ ತಾನೇ ಏನಾಗುತ್ತೆ ವಾಲ್ಮೀಕಿ ರಾಮಾಯಣದೊಳಗೂ ಕೂಡ ಹೇಳುತ್ತೆ ರಾಮ ಇದರೊಳಗೆ ಸರಯೂ ನದಿಯಲ್ಲಿ ಐಕ್ಯನಾದ ಅಂತ ಹೇಳುತ್ತೆ ಏನು ಸರಯೂ ನದಿನಲ್ಲಿ ಐಕ್ಯನಾದ ಅಂತ ಅಂದರೆ ಯಾತಕ್ಕೆ ಅವನು ಐಕ್ಯನಾದ ಅಂದರೆ ಅದು ಏನು ತೋರಿಸುತ್ತೆ ಅದು ಇಚ್ಛಾಮರಣ ಯಾತಕ್ಕೆ ಅವನಿಗೆ ಇಚ್ಛಾಮರಣ ಆಯಿತು ಇದರೊಳಗೆಲ್ಲ ನಮಗೆ ಇದೆಲ್ಲ ನೋಡಿದರೆ ನಾವು ಈ ಕಾದಂಬರಿಯಲ್ಲೇ ನಾನು ಬರೆದಿದ್ದೇನೆ ಇದರೊಳಗೆ ಸೀತೆ ರಾಮನ್ನ ತಿರಸ್ಕರಿಸಿದ್ಲು ಮಕ್ಕಳು ಅಪ್ಪನ್ನ ಪ್ರೀತಿಯಿಂದ ಕಾಣಲಿಲ್ಲ ಯಾಕೆಂದರೆ ನಮ್ಮ ತಾಯಿಗೆ ಇಷ್ಟ ಕಷ್ಟ ಕೊಟ್ಟನು ಇವನು ಹಾಗೆ ಅಂತ ಅನ್ನೋದು ಅವ್ರ ಮನಸ್ಸಿನೊಳಗಿತ್ತು ಇವರೆಲ್ಲ ಹೋದಾದಮೇಲೆ ಇವನಿಗೆ ಇಬ್ಬರು ನಾದಿನಿಯರು ಇರ್ತಾರೆ ಭರತನ ಹೆಂಡತಿ ಮತ್ತು ಶತ್ರುಘ್ನನ ಹೆಂಡತಿ ಇರ್ತಾರೆ ಅವರು ಇವನನ್ನು ಒಂದು ದಿವಸನೂ ಇವನು ಇದ್ದ ಕಡೆಗೆ ಹೋಗಲ್ಲ ಇವನಿಗೆ ಮಾತಾಡಿಸೋಲ್ಲ ಅಥವಾ ಒಂದು ನಾವು ಇಂಥ ಒಂದು ಅಡುಗೆ ಮಾಡ್ಕೊತೇನೆ ಊಟ ಮಾಡ್ತೀವಿ ಅದು ಇಲ್ಲವೇ ಇಲ್ಲ ಅವರು ತುಂಬಿ ಸಭೆಯಲ್ಲೇ ಹೇಳಿಬಿಡ್ತಾರೆ ಹೆಂಡತಿಯನ್ನೇ ಗರ್ಭಿಣಿಯಾದಂಥ ಹೆಂಗತಿಯನ್ನೇ ಇವನು ತಿರಸ್ಕಾರ ಮಾಡಿ ಇದಕ್ಕೆ ತ್ಯಾಜ್ಯ ಮಾಡಿದಂಥವನು ಇವನು ಎಂಥ ಕಟುಕ ಅಂತ ನಮ್ಮ ಮನಸ್ಸಿನಲ್ಲಿ ಬಂತು ಲಕ್ಷ್ಮಣನಂತೂ ಗಟ್ಟಿಯಾದಂಥ ವ್ಯಕ್ತಿ ಅವನಿಗೆ ಅವಳಿಗೆ ಉರ್ಮಿಳಿಗೆ ಅಂಥ ಗಂಡನ ಸಪೋರ್ಟ್ ಇತ್ತು ಅವಳು ಹೋದ್ಲು ವರ್ಷಕ್ಕೊಂದ್ಸಲ ಗಾಡಿಯಲ್ಲಿ ದಿರಿಸಿ ಧಾನ್ಯ ಎಲ್ಲ ತೊಗೊಂಡು ಹೋಗಿ ತಗೊಂಡು ಕೊಟ್ಬಂದು ಅಕ್ಕನ ನೋಡ್ಕೊಂಡು ಬರ್ತಾಯಿದ್ಲು ಆದರೆ ನಾವು ಅಕ್ಕನ ಹಾಗೆ ಹೋಗಿ ನೋಡ್ಕೊಂಡು ಬರೋಕ್ಕೆ ನಮಗೆ ಭಯ ಇರ್ತಾಯಿತ್ತು ನಮ್ಮ ಗಂಡಂದರೆ ನಮಗೆ ಸಪೋರ್ಟ್ ಇಲ್ಲ ಆದ್ದರಿಂದ ನಾವೇನು ಮಾಡಬೇಕಾಗಿತ್ತು ನಾವು ರಾಮನ ಹತ್ರಕ್ಕೆ ಹೋಗಲಿಲ್ಲ ಅಂತ ಅವ್ರು ಹೇಳ್ತಾರೆ ಅಂದರೆ ಅವರೇನೋ ಹಾಗೆ ಹೇಳ್ತಾರೆ ರಾಮನಿಗೇನಾಗಿರ್ಬೋದು ರಿಜೆಕ್ಟೆಡ್ ಅಲ್ವ ರಾಮ ಇವೆಲ್ಲನೂ ನೋಡಿಕೊಂಡ್ರೆ ರಾಮನಿಗೆ ಡಿಪ್ರೆಷನ್ ಬಂದಿತ್ತು ಅಂತ ನನ್ನ ಲೆಕ್ಕ ಯಾಕೆಂದರೆ ಯಾವುದೇ ಒಂದು ಪಾತ್ರ ನಾವು ಓದಬೇಕಾದ್ರೆ ನಮ್ಮ ನಿಜ ಜೀವನದೊಳಗೆ ಹೇಗೆ ನಾವು ನೋಡ್ತೀವೋ ಸಾಹಿತ್ಯದ ಪಾತ್ರಗಳು ಅಷ್ಟೇ ಇದು ಇದಕ್ಕೆ ರಾಮನಿಗೆ ಡಿಪ್ರೆಷನ್ ಅಲ್ಲದೆ ಇನ್ನೇನು ಏನು ಬರೋಕ್ಕೆ ಸಾಧ್ಯ ಅಂಥವನು ನದಿಗೆ ಬೀಳ್ದೆ ಇನ್ನೇನು ಮಾಡ್ತಾರೆ ಸಾಧಾರಣವಾಗಿ ಡಿಪ್ರೆಷನ್ ಇರುವಂಥವ್ರು ಹಾಗೇನೆ ಮಾಡೋದು ಸರ್ ಈಗ ರಾಮಾಯಣದ ಕಥೆ ಇದು ಆರಂಭ ಆಗೋದೆ ಶ್ರೀರಾಮನ ಆದರ್ಶಗಳ ಗುಣಗಾನದಿಂದ ಹೌದು ಶ್ರೀರಾಮ ಇಂಥವನು ಸತ್ಯಸಂಧ ಧರ್ಮಾತ್ಮ ಈ ತರದ ಒಂದು ವರ್ಣನೆ ನಾರದರು ವಾಲ್ಮೀಕಿಗಳ ಮುಂದೆ ಮಾಡ್ತಾರೆ ಆದರೆ ಮುಂದೆ ನಾವು ಗರ್ಭಿಣಿಯಾದ ಸೀತೆಯ ಪರಿತ್ಯಾಗ ಶೂದ್ರ ತಪಸ್ವಿಯ ವಧೆ ಇದನ್ನೆಲ್ಲ ನೋಡಿದಾಗ ಇದು ಒಂದು ರೀತಿಯಿಂದ ಒಂದು ಅಬ್ಸರ್ಡ್ ಅಂತ ಅನಿಸುತ್ತಾ ಹಾಗೆಯೇ ಈ ರೀತಿಯಾಗಿ ಸೀತೆಯ ವಿಷಯದಲ್ಲಿ ಆ ಶೂದ್ರ ತಪಸ್ಸಿಯ ವಿಷಯದಲ್ಲಿ ರಾಮ ಇಷ್ಟೊಂದು ಕಠೋರವಾಗಿ ವರ್ತಿಸೋದಕ್ಕೆ ಏನು ಕಾರಣ ಆಯಿತು ನಿಮ್ಮ ಕಾದಂಬರಿಯಲ್ಲಿ ಸೀತೆಯ ಸ್ವಗತದ ಮೂಲಕ ತಾವು ಹೇಳಿದ್ದೀರಾ ಏನಂದರೆ ಲಂಕೆಯಲ್ಲಿ ಯುದ್ಧವನ್ನು ಗೆದ್ದಾಗಲೇ ರಾಮನ ಮನಸ್ಸನ್ನು ರಾಜತ್ವ ಆವರಿಸಿಕೊಂಡಿತ್ತು ಅಂತ ಸೀತೆ ಹೇಳ್ತಾಳೆ ಈ ಬಗ್ಗೆ ನೀವು ಇನ್ನಷ್ಟು ವಿಶ್ಲೇಷಣೆ ಮಾಡಬಹುದಾ ಇಲ್ಲಿ ಒಂದೇನಾಗುತ್ತೆ ಅಂತಂದರೆ ನೋಡಿ ಅವನು ಚಿಕ್ಕ ವಯಸ್ಸಿನಲ್ಲಿದ್ದಂಥ 18 ವರ್ಷದ ಹುಡುಗನೆಯ ಅಹಲ್ಯ ಮತ್ತು ಗೌತಮರನ್ನು ಒಂದುಗೂಡಿಸುವಷ್ಟು ಅವನಿಗೆ ಒಂದು ಪಕ್ವತೆ ಇತ್ತು ಅವನಿಗೆ
ಅವನು ನಿಜವಾಗ್ಲೂ ಸುರುವಿನೊಳಗೆ ತುಂಬ ಒಳ್ಳೆ ಬಹಳ ಒಳ್ಳೆ ಮನುಷ್ಯನೇ ಅನಂತರದಲ್ಲೂ ಕೂಡ ಒಳ್ಳೆ ಮನುಷ್ಯನೇ ಆದರೆ ಏನಾಗುತ್ತೆ ಇವನಿಗೆ ರಾಜನಾದ ಮೇಲೆ ಅವನಿಗೆ ಅವನಿಗೆ ಕೆಲವು ನೀತಿ ನಿಯಮಗಳು ಇರುತ್ತೆ ಅವನಿಗೊಂದು ಕಮಿಟಿ ಇರುತ್ತೆ ಮಂತ್ರಿಗಳು ಇವರೆಲ್ಲ ಇರ್ತಾರೆ ಪುರೋಹಿತರು ಇರ್ತಾರೆ ಪರಂಪರೆ ಇರುತ್ತೆ ಹಿಂದಿನ ಕಾಲದೊಳಗೆ ನಮ್ಮ ನಮ್ಮ ವಂಶದ ಸ್ಥಾಪನೆ ನಮ್ಮ ವಂಶವನ್ನು ಸ್ಥಾಪನೆ ಮಾಡಿದವರು ಇದ್ರಲ್ಲ ಅವರು ಹೇಗೆ ನಡ್ಕೊಂಡಿದ್ರು ನೆಕ್ಸ್ಟ್ ಇವರು ಹೇಗೆ ನಡ್ಕೊಂಡಿದ್ರು ಋಗುವನ್ನು ಹೇಗೆ ನಡ್ಕೊಂಡಿದ್ದ ಹೀಗೆ ಅವರು ಎಂತೆಂಥ ಯಜ್ಞಯಾಗಾದಿಗಳನ್ನು ಮಾಡಿದ್ರು ಇದೇ ಅವನ ಮನಸ್ಸಲ್ಲಿ ತುಂಬಿಕೊಂಡ್ಬಿಡುತ್ತೆ ಅದಕ್ಕೆಲ್ಲನೂ ಅವನ ಪ್ಯಾಟರ್ನ್ ಏನಾಗುತ್ತೆ ಅವನ ಥಿಂಕಿಂಗ್ ಪ್ಯಾಟರ್ನ್ ಏನಾಗುತ್ತೆ ಉದಾಹರಣೆಗೆ ಆ ಇವನನ್ನು ಅವನ ಶೂದ್ರ ತಪಸ್ವಿ ಇರ್ತಾನೆ ಅವನು ಸ್ವತಃ ವಾಲ್ಮೀಕಿನೇ ಶೂದ್ರನಲ್ವೇ ಅಲ್ಲಿ ನೋಡಿ ಕಾಂಟ್ರಡಿಕ್ಷನ್ ಯಾವ ರೀತಿ ಬರುತ್ತೆ ಅಂತಂದರೆ ಇದನ್ನು ಇದು ಅವರು ಎರಡು ಹಕ್ಕಿಗಳು ಸತ್ತದ್ದನ್ನು ನೋಡಿದ್ದು ಅವಕ್ಕೆ ತಡ್ಕೊಳ್ಳೋಕ್ಕಾಗದೇ ಇರುವಂಥವ್ರು ಇಡೀ ರಾಮಾಯಣ ಬರೆದವರೇ ವಾಲ್ಮೀಕಿಗಳಾಗಿರೋದು ಅದು ಇದು ಅವರೇನೆ ಆಶ್ರಮವನ್ನು ನಡೆಸ್ತಾ ಇರುವಂಥ ವಾಲ್ಮೀಕಿಗಳು ಅವರು ಶೂದ್ರರಲ್ವೇ ಅವರು ಬೇಡರಲ್ವೇ ಅವರು ಈ ಕಾಂಟ್ರಡಿಕ್ಷನಿಗೆ ನಾವು ಏನಂತ ಹೇಳಬೇಕು ರಾಮನ ಅತ್ಯಂತ ಕ್ಲೋಸ್ ಫ್ರೆಂಡು ಗುಹ ಅವರ ಇದು ಕಾಡಿಗೆ ಹೋಗೋದಕ್ಕೆ ಮೊದಲು ಗುಹನಿಂದ ಅವನು ಇದನ್ನು ಸ್ವೀಕರಿಸ್ಕೊಂಡು ಬರ್ತಾನೆ ಏನು ಆತಿಥ್ಯ ಸ್ವೀಕರಿಸ್ಕೊಂಡು ಹೋಗ್ತಿರ್ತಾನೆ ಇದರಲ್ಲಿ ಆಮೇಲೆ ಇವಳು ಶಬರಿ ಇದ್ದಾಳಲ್ಲ ಅವಳು ಕೂಡ ಶಬರ ಅಂತ ಶಬರಿ ಇದು ಸ್ತ್ರೀಲಿಂಗ ಅಷ್ಟೇ ಅವಳು ಇದನ್ನು ತಪಸ್ವಿನಿ ಅವಳು ರಾಮ ಹೆಂಡತಿ ಎಲ್ಲಿ ಹೋಗ್ಬಿಟ್ಲೋ ಏನು ಕತ್ತೀಯೋ ಅಂತ ಇವನು ದುಃಖ ಪಟ್ಕೊಂಡು ಹೋಗಿ ಅಳುತ್ತಾ ಇರಬೇಕು ಆದರೆ ಆಕೆನ ಆಕೆ ಗುಡಿಸಲ್ನೊಳಗಿರ್ತಿದ್ಲು ಅವಳನ್ನು ಹೋಗಿ ಅವನು ಹೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಏನು ಯೋಚನೆ ಮಾಡಬೇಡಪ್ಪ ಒಳ್ಳೇದಾಗುತ್ತೆ ನೀನು ದಕ್ಷಿಣ ದಿಕ್ಕಿಗೆ ಹೋಗು ಅಲ್ಲಿ ನಿನಗೆ ದಾರಿ ಕೊಟ್ಟಾಗುತ್ತೆ ಹಾಗೆ ಅಂತ ಎಲ್ಲನೂ ಹೇಳ್ತಾರೆ ಅವಳಿಗೆ ನಮಸ್ಕಾರ ಮಾಡ್ತಾನೆ ಇವನು ರಾಮ ಇದರೊಳಗೆಲ್ಲ ಅಂದರೆ ಅವಳು ಶೂದ್ರಳಲ್ವೇ ಇಷ್ಟೆಲ್ಲ ಇರುವಂಥ ಮನುಷ್ಯ ತಾನು ರಾಜನಾದ ಮೇಲೆ ಯಾತಕ್ಕೆ ಇದಕ್ಕೆ ಅವನ್ಯಾರೋ ಶೂದ್ರ ತಪಸ್ಸು ಮಾಡ್ದ ಅಂತ ಅಂದದ ಕೆಲಸ ಅದು ತ್ರೇತಾಯುಗದೊಳಗೆ ಅವನು ಇದ್ರು ಸತ್ಯಯುಗದೊಳಗೆ ಓನ್ಲಿ ಬ್ರಾಹ್ಮಣ ಮಾತ್ರನೇ ಇದು ಮಾಡ್ಬೋದು ತ್ರೇತಾಯುಗದೊಳಗೆ ಇವನು ಕ್ಷತ್ರಿಯರು ಮಾಡ್ಬೋದು ಇದನ್ನೆಲ್ಲ ಈ ಕಾನೂನೆಲ್ಲ ಯಾರು ಬರೆದಿಟ್ಟವರು ಈ ಕಾನೂನೆಲ್ಲ ಯಾರು ಬರೆದಿಟ್ಟವರು ರಾಮ ಅದಕ್ಕೂ ಒಳಗಾಗ್ಬಿಡ್ತಾನೆ ಇನ್ನೇನು ರಾಜನಾಗಿದೆಯಾ ಇದಕ್ಕೆ ಹೀಗೆ ನಿನ್ನ ಯಾರೋ ಒಬ್ಬ ಬ್ರಾಹ್ಮಣ ಪಾಪ ಅವನ ಮಗು ಅವನ ಮಗ ಏನೋ ಚಿಕ್ಕ ವಯಸ್ಸಿಗೆ ಸತ್ತೋಗ್ಬಿಡ್ತಾನೆ ಇದಕ್ಕೆ ಇದಕ್ಕೇನು ಕಾರಣ ಅವನು ಬಂದ್ಬಿಡ್ತಾನೆ ಬಂದು ರಾಮನ ಅರಮನೆ ಮುಂದ್ಗಡೆ ನಿಂತ್ಕೊಂಡಿದ್ದ ಕೆಲಸ ನಾನು ಯಾವ ದೋಷ ಯಾವ ತಪ್ಪನ್ನು ನಾನು ಮಾಡಿಲ್ಲ ಇದರಿಂದ ಇದು ರಾಜನಿಂದಲೇ ಇದು ಆಗಿರುವಂಥದ್ದು ರಾಜನಿಂದಲೇ ಆಗಿದೆ ಇದು ಅಂತ ಅಂದ್ಬಿಡ್ತಾನೆ ರಾಮ ಅದಕ್ಕೆಲ್ಲ ಇದು ಹೇಳ್ತಾನೆ ಕಮಿಟಿ ಕರೀತಾನೆ ಮಂತ್ರಿಗಳದ್ದೆಲ್ಲನೂ ಕಮಿಟಿ ಎಲ್ಲನೂ ಕರೆದರೆ ಅವರು ಹೇಳ್ತಾರೆ ಹೌದು ಈ ಇದರೊಳಗೆ ಯಾರೋ ಒಬ್ಬ ಶೂದ್ರನಾದು ಅಂತ ಇದನ್ನು ಮಾಡ್ತಾ ಇದ್ದಾನೆ ಏನು ತಪಸ್ಸು ಮಾಡ್ತಾ ಇದ್ದಾನೆ ನೀನು ಹೋಗಿ ಅವರನ್ನು ನಿಲ್ಲಿಸ್ಬೇಕು ಅವನು ಅಂತ ಅಂದು ನೀನು ಹೋಗಿ ನಿಲ್ಲಿಸು ಅಂತ ರಾಮ ನಿಲ್ಲಿಸಿದ್ರೆ ಅವನು ನಾನು ನಿಲ್ಲಿಸಲ್ಲ ಅಂತ ಅಂದಾಗ ಅವನು ಶಿರಚ್ಛೇದನೆ ಮಾಡ್ತಾನೆ ರಾಮ ಆ ರಾಮ ಯಾರು ಈ ರಾಮ ಯಾರು ಎಲ್ಲಿಂದ ಬಂತು ಅದು ಈ ನಮ್ಮಲ್ಲಿ ಏನಂತ ಹೇಳ್ತಾರೆ ಯಾವುದೋ ಒಂದು ನಾವು ಇಂಗ್ಲೀಷ್ನೊಳಗೆ ಅಥಾರಿಟಿ ಅಂತಲೋ ಏನೋ ಒಂದು ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಒಂದು ಶಬ್ದ ಇದೆ ನೋಡಿ ಎಸ್ಟ್ಯಾಬ್ಲಿಷ್ಮೆಂಟ್ ಅಂತಂದು ರಾಮ ಬಿಕೇಮೆ ಬಿಕೇಮೆ ಬಿಕೇಮ್ ವಿಕ್ಟಿಮ್ ಅಂತ ಹೇಳಿ ವಿಕ್ಟಿಮ್ ಆಫ್ ಎಸ್ಟ್ಯಾಬ್ಲಿಷ್ಮೆಂಟ್ ಇಲ್ಲದೇ ಇದ್ರೆ ಅವನು ಹೀಗೆ ಮಾಡೋದಕ್ಕೆ ಯಾರು ಇದು ಇದು ಮಾಡೋಕ್ಕಾಗುತ್ತೆ ಆಮೇಲೆ ಇನ್ನೊಂದು ರಾಮನಲ್ಲಿ ನಮ್ಗೆ ಕೊನೆ ಇದರಲ್ಲಿ ಕಾಣೋದು ಅಂತಂದ್ರೆ ಏನಂದರೆ ಲೋಕಾಪವಾದ ಇತ್ತು ಏನೋ ಸೀತೆ ಪರಪುರುಷನ ಹತ್ರ ಇದ್ದವಳು ಅವಳನ್ನು ಇವಂತ ಸಿಂಹಾಸನದ ಜೊತೆಯಲ್ಲಿ ಕೂರಿಸ್ಕೋಬಾರ್ದು ಅಂತ ಅನ್ನೋದು ಒಂದು ಲೋಕೋಪವಾದ ಅಂತೂ ಇತ್ತು ಇದರೊಳಗೆಲ್ಲರೂ ಅದಕ್ಕೇನು ಮಾಡಬೇಕಾಗಿತ್ತು ನೋಡಿ ಈಗಲೂ ನಮ್ಮಲ್ಲಿ ಈ ಲುಟೇಲಿ ಲುಟಿಯನ್ಸ್ ಅಂತ ಹೇಳ್ತಾರಲ್ಲ
ಡೆಲ್ಲಿ ಭರ್ತಿ ಲುಟಿಯನ್ಸೇ ಇರ್ತಾರೆ ಇದಕ್ಕೆಲ್ಲ. ಅವನು ಯಾವ ಹೊಸ ಪ್ರೈಮ್ ಮಿನಿಸ್ಟರ್ ಬರಲಿ ಅವನು ಮೇಲೆ ಏನೇನಾದ್ರೂ ಶುರು ಮಾಡೇ ಮಾಡ್ತಾರೆ. ಎಲ್ಲ ಸೇರ್ಕೊಂಡದ್ದೇ ಕೆಲಸ ಅವ್ರು ಅವ್ರು ಇದ್ದೇ ಇರ್ತಾರೆ. ಅವರನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಹಾಗಂತ ಹೇಳಿ ಅವ್ರಿಗೆ ಎದುರ್ಕೊಂಡಾಗೆ ಮಾಡಬೇಕಾಗತ್ತ. ಅದು ಅವ್ರು ಏನು ಅಂತಂದರೆ ರಾಮನಲ್ಲಿ ದೋಷ ಕಂಡು ಹಿಡಿಯೋಕ್ಕಾಗಲ್ಲ. ಇಲ್ಲೊಂದಿತ್ತು ಯಾವುದು ಅವನ ಹೆಂಡತಿ ಅವಳ ಮೇಲೆ ಒಂದು ಅಪಾದನೆ ಬರೋಕ್ಕೆ ಒಂದು ಅವಕಾಶ ಐತೆ ಇಲ್ಲಿ. ಅದಕ್ಕೆಲ್ಲ ಮಾಡೋಕೆ ಶುರು ಮಾಡಿದ್ರು. ಅವಾಗ ಇವನೇನು ಮಾಡಬೇಕಾಗಿತ್ತು ಇದಕ್ಕೆಲ್ಲನು? ಈಗ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಮೇಲೂ ಇಂಥದ್ದೇನಾದ್ರು ಒಂದು ಅಪಾದನೆ ಬಂದರೆ ಅವರು ರಾಮನಾಗಿ ಎಲ್ಲ ಹೇಳ್ಬಿಟ್ಟು ನಾನು ಎಲ್ಲನ ಬಿಟ್ಟುಬಿಡ್ತೀನಿ ನಮ್ಮ ತಾಯಿನೂ ನಾನು ಮಾತಾಡ್ಸೋಕೆ ಹೋಗೋದಿಲ್ಲ ಇನ್ಮೇಲೆ ಅಂತ ಹೇಳ್ಕೊಂಡಿರೋಕ್ಕಾಗತ್ತೆ ಇದರಲ್ಲಿ. ಸೊ ಇವನು ರಾಮ ರಾಂಗ್ ವೇನಲ್ಲಿ ಹೋದ ಸರ್. ಹಾಗೆ ನೋಡಿದ್ರೆ ಲಕ್ಷ್ಮಣನ ರಾಜಧರ್ಮದ ಕಾನ್ಸೆಪ್ಟ್ ರಾಮನಿಗಿಂತ ಬೆಟರ್ ಆಗಿತ್ತ? ಹೌದೌದು, ಮೋರ್ ಪ್ರಾಕ್ಟಿಕಲ್. ಲಕ್ಷ್ಮಣ ಮೋರ್ ಪ್ರಾಕ್ಟಿಕಲ್ ಅವನು. ರಾಮ ತುಂಬ ಐಡಿಯಲಿಸ್ಟಿಕ್, ಬಹಳ ಐಡಿಯಲಿಸ್ಟಿಕ್. ನಮ್ಮ ಪೂರ್ವಕಿದ್ದರು ನಮ್ಮ ಪೂರ್ವಜರು ಅವ್ರು ಹಾಗೆ ನಡ್ಕೊಂಡಿದ್ರು ಅವರೆಲ್ಲರೂ ನಮ್ಮ ಪೂರ್ವಜರು. ಆಕಾಶ ನೋಡಿದ್ರೆ ನಕ್ಷತ್ರಗಳೆಲ್ಲ ಇದೆಯಲ್ಲ, ಈ ನಕ್ಷತ್ರ ನಮ್ಮ ಮುತ್ತಜ್ಜಂದು, ಆ ನಕ್ಷತ್ರ ನಮ್ಮ ಇನ್ನೊಂದೊಂದು, ಆ ನಕ್ಷತ್ರ ಇನ್ನೊಂದು, ಈ ಥರದೊಳಗೆ ರಾಮ ಆಕಾಶನೇ ನೋಡ್ತಾ ಇದ್ದಂಥ ಮನುಷ್ಯ. ಇದರೊಳಗೆ ಲಕ್ಷ್ಮಣ ನೆಲ ನೋಡ್ತಾ ಇದ್ದಂಥ ಮನುಷ್ಯ. ಆದ್ದರಿಂದ ಒಂದು ಸೀತೆ ನೆಲದಲ್ಲಿಂದ ಹುಟ್ಟಿರೋಳು ಈ ಥರದಲ್ಲಿ ಒಂದು ಥರದ ಇಬ್ಬರಿಗೂ ಒಂದು ಅಂತಃಕರಣ ಇತ್ತು. ಲಕ್ಷ್ಮಣನಿಗೂ ಸೀತೆಗೂ ಒಂದು ಅಂತಃಕರಣ ಇತ್ತು. ಅವರು ಅವರು ಮಣ್ಣಿನಿಂದ ಬಂದವರು, ರಾಮ ಮಣ್ಣಿನಿಂದ ಬಂದವನು ಅಲ್ಲ. ಸರ್, ಲಕ್ಷ್ಮಣನ ಪಾತ್ರ ಹಾಗೂ ಊರ್ಮಿಳೆಯ ಪಾತ್ರ, ಊರ್ಮಿಳೆದಂತೂ ರಾಮಾಯಣದಲ್ಲಿ ಒಂಥರ ವಾಯ್ಸ್ಲೆಸ್ ಅಂತಾನೆ ಹೇಳ್ಬೋದು. ಅಲ್ಲಿ ಇಟ್ಸ್ ಅ ಟೋಟಲಿ ನಿಗ್ಲೆಕ್ಟೆಡ್ ಕ್ಯಾರೆಕ್ಟರ್. ಇಲ್ಲಿ ನೀವು ಲಕ್ಷ್ಮಣ ಹಾಗೂ ಊರ್ಮಿಳೆಯರ ಪಾತ್ರಗಳನ್ನು ಎತ್ತಿ ಹಿಡಿದಿದ್ದೀರಾ, ಇದು ಹೇಗೆ ನಿಮಗೆ ಸಾಧ್ಯವಾಯಿತು ಸರ್? ಇದು ಮೂಲದಲ್ಲಿ ಏನಾದರೂ ಅದಕ್ಕೆ ಕ್ಲೂ ಸಿಕ್ತಾ, ಅದನ್ನೇ ಮುಂದೆ ನೀವು ಡೆವಲಪ್ ಇಲ್ಲ ಮೂಲ ರಾಮನ ನೋಡಿ, ನೀವು ಮೂಲದಲ್ಲಿರುವ ಇವರದ್ದನ್ನು ವಾಲ್ಮೀಕಿ ರಾಮಾಯಣ ಓದಿದ್ರೆ ಇದಕ್ಕೆ ಬೇಕಾದ ಹಿಂಟ್ಗಳೆಲ್ಲ ಇರುತ್ತೆ. ಆಹಾರವನ್ನು ತರ್ತಾ ಇದ್ದವನೆಲ್ಲ ಲಕ್ಷ್ಮಣ. ವಾಸಕ್ಕೆ ಪರ್ಣಕುಟಿ ಅಥವಾ ಗುಡಿಸಲುಗಳನ್ನು ಹಾಕ್ತಾ ಇದ್ದವನು ಲಕ್ಷ್ಮಣ. ರಾತ್ರಿ ಹೊತ್ತು ಕಾಡು ಮೃಗಗಳಿಂದ ರಕ್ಷಣೆ ಕೊಡ್ತಾ ಇದ್ದವನು ಲಕ್ಷ್ಮಣ. ರಾಮ ಏನು ಮಾಡ್ತಾ ಇದ್ದಾನೆ ಇದಕ್ಕೆಲ್ಲ? ಅವನೇ ಎಲ್ಲಿ ಆಹಾರ ಇದು ಮಾಡಿರ್ತಾನೆ? ಲಕ್ಷ್ಮಣ ಆಹಾರ ತರ್ತಾನೆ, ಇದು ಎಲ್ಲ ಮಾಡ್ಕೊಂಡಿರ್ತಾನೆ ಇದರೊಳಗೆಲ್ಲನೂ. ಅವನು ಸೀತೆ ಹತ್ರಲ್ಲೆಲ್ಲ ಅವನು ಮಾತಾಡ್ತಿದ್ದದ್ದೇನೋ ಹಾಗೆ ಅಂತಂದರೆ, ಆ ಪ್ರಿಯೆ ಈ ಪರ್ವತದ ಶಿಖರವನ್ನು ನೋಡು, ಅಲ್ಲಿರುವಂಥ ಈ ಹೂವನ್ನು ನೋಡು, ಈ ಗಿಡವನ್ನು ನೋಡು ಅಂತ ಹೇಳ್ತಾನೆ ಅಷ್ಟೇ ಹೊರತು ಊಟಕ್ಕೆ ರಾಮ ಎಲ್ಲಿಗೆ ಏನು ಸಂಪಾದನೆ ಮಾಡ್ತಾನೆ? ಅದರಿಂದ ಲಕ್ಷ್ಮಣ ಇವೆಲ್ಲನೂ ಇದೆ, ಏನು ಮೂಲ ರಾಮಾಯಣದೊಳಗೆ ಇದೆ. ನಾನು ಅದಕ್ಕೆ ಬೇಕಾದಂಥ ವಿವರಗಳನ್ನು ಕೊಟ್ಟಿದ್ದೀನಿ ಅಷ್ಟೇ. ಹಾಗೆ ಊರ್ಮಿಳೆ ಪಾತ್ರ ರಾಮಾಯಣದಲ್ಲಿ ಮುಂದೆ ಎಲ್ಲಾದರೂ ಕಾಣಿಸ್ಕೊಳ್ಳುತ್ತಾ ಸರ್? ಲಕ್ಷ್ಮಣನ ಜೊತೆ ಮದುವೆ ಆದಮೇಲೆ ಇವನು ವನವಾಸಕ್ಕೆ ಹೋಗ್ತಾನೆ ಲಕ್ಷ್ಮಣ, ಮುಂದೆ ಊರ್ಮಿಳೆ ಪಾತ್ರ ಇಡೀ ರಾಮಾಯಣದಲ್ಲಿ ಎಲ್ಲಾದರೂ ಬರುತ್ತಾ, ಅಥವಾ ನೀವು ಅದು ಪೂರ್ತಿಯಾಗಿ ಎಲ್ಲಿ ಇಲ್ಲದೇ ಇರೋದನ್ನು ನೀವು ಪೂರ್ತಿಯಾಗಿ ಸೃಷ್ಟಿಸಿದ್ದೀರಾ ಅಂತ? ಇಲ್ಲ, ಇದು ಎಲ್ಲೋ ಒಂಚೂರೇನೋ ಅಲ್ಪ ಸ್ವಲ್ಪ ಏನೋ ಇರಬಹುದಷ್ಟೇ, ಉಳಿದದ್ದೆಲ್ಲ ನನ್ನ ಸೃಷ್ಟಿನೇ. ಸರ್, ಈಗ ಭರತನ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ, ಈ ಪಾದುಕ ಪಟ್ಟಾಭಿಷೇಕ ಅನ್ನೋದು ಅತ್ಯಂತ ಏನೋ ಅಂದ್ರೆ ಇಟ್ ಈಸ್ ಅ ಸೆಲೆಬ್ರೇಟೆಡ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು ರಾಮಾಯಣದಲ್ಲಿ. ಯಾಕೆಂದ್ರೆ ಅದೊಂದು ತ್ಯಾಗದ ಪ್ರತೀಕ, ಭರತ ತ್ಯಾಗದ ಪ್ರತೀಕ, ಭರತನ ಸೋದರ ಪ್ರೇಮ, ಇವೆಲ್ಲ ಬಹಳ ದೊಡ್ಡ ಆದರ್ಶಗಳು ಅಂತ ಪರಿಗಣಿಸುತ್ತಾರೆ. ಆದರೆ ನಿಮ್ಮ ಕಾದಂಬರಿಯಲ್ಲಿ ಮಾತ್ರ ನೀವು ಭರತ ಆಡಳಿತಗಾರನಾಗಿ ಒಬ್ಬ ವಿಫಲನಾದ ವ್ಯಕ್ತಿ, ಇದರಿಂದಾಗಿ ರಾಜ್ಯದಲ್ಲಿ ಅರಾಜಕತೆ ಕೂಡ ಉಂಟಾಯಿತು ಅಂತ ಹೇಳ್ತೀರಿ. ಅದು ನಿಮಗೆ ಯಾವ ರೀತಿ, ಯಾಕೆ ಈ ಥರದ ಒಂದು ಆಲೋಚನೆ ನಿಮಗೆ ಬಂತು ಸರ್? ಇದು ಒಂದು ರಾಮಾಯಣ ನಮ್ಮ ಮೊಟ್ಟ ಮೊದಲನೆಯ ಕಾವ್ಯ. ಅಲ್ಲಿ ಆ ಕವಿಗಳಿಗೆ ಇದ್ದದ್ದೇನು ಅಂತ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು. ಆದರ್ಶದ ಪಾತ್ರಗಳು ಒಂದು ಕಡೆಯಲ್ಲಿ, ಆಮೇಲೆ ಅನಾದರ್ಶದ ಪಾತ್ರಗಳು ಇನ್ನೊಂದು ಕಡೆಯಲ್ಲಿ. ಈಗ ರಾವಣ ಮಾರೀಚ ಇಂಥವರೆಲ್ಲರೂ ಇನ್ನೊಂದು ಥರದಲ್ಲಿ, ಕೈಕೇಯಿ ಉದಾಹರಣೆಗೆ ಕೈಕೇಯಿಯ ಸಖಿ ಇದ್ದವಳು, ಇವರೆಲ್ಲ ಇನ್ನೊಂದು ಗುಂಪಿಗೆ ಸೇರಿದಂಥವ್ರು. ಅದರಿಂದ ಭಾರತ ಇದು ಭರತ ಇದು ಭ್ರಾತೃ ಇದಕ್ಕೋಸ್ಕರವಾಗಿ ಮಾಡಿದವನು
ಭರತನ್ನ ಇಟ್ಟುಬಿಟ್ರು. ಶತ್ರುಘ್ನನು ಅದೇ ಥರದಲ್ಲಿ ಮಾಡ್ದ, ಲಕ್ಷ್ಮಣನು ಅದೇ ಥರದಲ್ಲಿ ಮಾಡ್ದ. ಇದನ್ನು ಭ್ರಾತೃಪ್ರೇಮ ಸೇವೆ 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 ಅಂತ ಅನ್ನೋದು. ಭಕ್ತಿ 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 ಅಂತ ಅಂದರು, ಇವನನ್ನು ಆಂಜನೇಯ ಅಂತ ಅಂದರು, ಇಟ್ಟುಬಿಟ್ರು. ಇದು ಬಹಳ ಐಡಿಯಲಿಸಮ್ ಇದ್ರೊಳಗೆಲ್ಲ. ನನಗೆ ಇದು ಇನ್ನೊಂದೇನಂತಂದರೆ, ನಾವು ಯಾವುದಾದ್ರು ಒಂದು ಇದು ಎಪಿಕ್ ಬೆಳೀಬೇಕಾದರೆ ತುಂಬ ಇದು ಇದು ಬೆಳೆದಿರ್ತದೆ, ಜಾನಪದ ಇದು ಬೆಳೆದಿರುತ್ತೆ. ಜಾನಪದದಲ್ಲಿ ಅಂತಂದರೆ ಬೇರೆ ಬೇರೆಯವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅದರ ಡೆವಲಪ್ಮೆಂಟ್ಗೆ. ನನಗೆ ಈ ಭರತನ ಬಗ್ಗೆ ಒಂದು ಐಡಿಯಾ ಬರಬೇಕಾದ್ರೆ, ನಾನು ಚಿಕ್ಕ ವಯಸ್ಸೊಳಗೆ ನಮ್ಮ ಊರಿನೊಳಗೆಲ್ಲ ಇದೊಂದು ಕತೆ ನಾನು ಕೇಳಿದ್ದೆ. ಭರತ ರಾಮನಿಂದ ಇದನ್ನು ತಗೊಂಡು ಬಂದ್ಬಿಡ್ತಾನೆ, ಏನು ಪಾದಕ್ಕೆ ತಗೊಂಡು ಬಂದ್ಬಿಡ್ತಾನೆ. ತಗೊಂಡು ಬಂದು ಅದನ್ನು ಸಿಂಹಾಸನದ ಮೇಲೆ ಇಟ್ಟುಬಿಡ್ತಾನೆ. ಇಟ್ಬಿಟ್ಟು ದಿನ ಕೈ ಮುಗಿತಾ ಇರೋದು ಇಷ್ಟು ಮಾಡ್ತಾನೆ. ಆದರೆ ಅಡ್ಮಿನಿಸ್ಟ್ರೇಷನ್ ಅವನಿಗೆ ಗೊತ್ತಿಲ್ಲ, ಯಾರೂ ಟ್ಯಾಕ್ಸ್ ಕೊಡ್ತಾ ಇರಲಿಲ್ಲ. ಭರತ ಇದಕ್ಕೆ ಟ್ಯಾಕ್ಸ್ ವಸೂಲು ಮಾಡಬೇಕು ಅಂತ ಅಂದರೆ ಜನಗಳು ಎಲ್ಲ ಏನೋ ಹೇಳೋದು, ಸಬೂಬು ಹೇಳೋದು, ಮಳೆ ಬರಲಿಲ್ಲ ಸ್ವಾಮಿ ಅಂತ ಹೇಳೋದು, ನಮಗೆ ತಿನ್ನೋಕ್ಕಿಲ್ಲ ನಾವೆಲ್ಲಿಂದ ಕೊಡೋಣ, ಈ ಥರದ್ದೆಲ್ಲನೂ ನಡೀತಾ ಇತ್ತು. ಅದು ಎಷ್ಟು ಮಟ್ಟಿಗಾಯಿತು ಅಂತಂದರೆ, ಈ ಜನಗಳೆಲ್ಲ ಕೂತ್ಕೊಂಡು ಜೂಜಾಡ್ಕೊಂಡು ಮತ್ತೊಂದು ಮಾಡ್ತಾ ಇರಬೇಕಾದ್ರೆ ರಾಜ ಭರತ ಅಲ್ಲಿಗೆ ಬಂದರೂ ಕೂಡ ಯಾರೂ ಎದ್ದು ನಿಂತ್ಕೊತಾ ಇರಲಿಲ್ಲವಂತೆ. ಅದಕ್ಕೆ ಇವನು ಹೇಳಿದ್ದೇನೆಯಾ, ನಾನು ರಾಜ, ನಾನು ಬಂದರೆ ನೀವು ಎದ್ದು ನಿಂತ್ಕೊಳ್ಳೋದಿಲ್ಲವಲ್ಲ, ಏನಿದು ಹಾಗೆ ಅಂತಂದರೆ, ಅವರು ಸ್ವಾಮಿ ನಮಗೆ ಗೊತ್ತಾಗಲಿಲ್ಲ, ಇನ್ನೊಂದು ಕೆಲಸ ಮಾಡಿಬಿಡಿ, ನೀವು ಕೊರಳಿಗೆ ಒಂದು ಗಂಟೆ ಕಟ್ಕೊಂಡು ಬಂದ್ಬಿಡಿ, ನೀವು ಬಂತು ಅಂದರೆ ನಮಗೆ ಶಬ್ದ ಗೊತ್ತಾಗುತ್ತೆ, ನಾವು ಎದ್ದು ನಿಂತ್ಕೊಂಡ್ಬಿಡ್ತೀವಿ ಅಂತ. ಈ ಕತೆ ನಮ್ಮಲ್ಲಿ ನಾಟಕಗಳಲ್ಲಿ ಬಂದಿವೆ, ಹೇಗೆ ಬಂತು ಇದರೊಳಗೆಲ್ಲ? ಇವೆಲ್ಲನೂ ಭರತನ ಇದನ್ನು ಇದು ಇಂಡಿಕೇಟ್ ಮಾಡುತ್ತೆ. ನಾನು ಭರತನ ಈ ರೀತಿ ತಂದಿದ್ದೀನಿ, ಅವನು ಇದು ಒಳ್ಳೆಯ ಮನುಷ್ಯ, ಇದರೊಳಗೆಲ್ಲನೂ ಇವನು ಅವನ ಸ್ನೇಹಿತರ ಜೊತೆ ಒಳಗಿರ್ತಾನೆ, ಆರಾಮಾಗಿ ಸ್ವಲ್ಪ ಟೈಮ್ ಕಳೀತಾನೆ. ಅವನಿಗೊಂದು ಪೊಸಿಷನ್ನು ಬೇಕು, ಯಾಕೆಂದರೆ ರಾಜ್ಯದಲ್ಲಿ ಬೇಕು, ಅಷ್ಟು ಮಾಡ್ಕೊಂಡು ಅವನು ಸುಖವಾಗಿರುವಂಥ ಮನುಷ್ಯ ಇದರೊಳಗೆಲ್ಲನೂ. ಅವಳು ಕೈಕೇಯಿ ತನ್ನ ಮಗನಿಗೆ ಬೇಕು ಇದು ಹಾಗೆ ಅಂತ ಎಲ್ಲ ಮಾಡಿದ್ಲಲ್ಲ, ಮಗ ಅದಕ್ಕೆ ತಕ್ಕನೆ, ಅವನು ಒಪ್ಕೊತಾನೆಯೇ, ಅವನು ಇದು ಈ ಸ್ಥಾನಕ್ಕೆ ಬಂತು ಅಂತ ಅಂದರೆ ರಾಜ್ಯ ಉಳಿಯುತ್ತೆ. ರಾಜ ವೀಕ್ ಆಗಿದ್ದ ಅಂತಂದರೆ ಸುತ್ತಮುತ್ತ ಇರೋರೇ ಬಂದ್ಬಿಟ್ಟು ಆಕ್ರಮಿಸ್ಕೊಳ್ತಾ ಬರಲ್ವ. ಸೊ ಭರತನಿಗೆ ಇದು ಅರ್ಥ ಹೋಗುತ್ತೆ, ಯಾಕೆಂದರೆ ಅವನ ಫ್ರೆಂಡ್ಸೇ ಹೇಳ್ತಾರಪ್ಪ ನಿನ್ನ ಕೈಲಿ ಆಗಲ್ಲ ಅಂತ ಅಂದದ್ದಕ್ಕೆ ಭರತ ಅರ್ಥ ಮಾಡ್ಕೊತಾನೆ, ಹೋಗ್ತಾನೆ, ನೀನು ವಾಪಸ್ ಬಾ ಅಂತ ರಾಮನ ಕರೀತಾನೆ ಕೇಳೋಕ್ಕೆ ಅಂತ ಹೋಗ್ತಾನೆ, ಇದರಲ್ಲಿ ಬರ್ತಾನೆ ಅಷ್ಟೆಲ್ಲ. ಇದು ಈ ಥರದ ಪಾತ್ರಗಳು ನನಗೆ ಹೊಳೆಯೋದಕ್ಕೆ ಒಂದು ಕಾರಣವೇನು ಅಂತಂದರೆ, ನಾನು ಮೂಲ ರಾಮಾಯಣವನ್ನು ಓದಿದಾಗ ಅಲ್ಲಲ್ಲಿ ಹಿಂಟ್ಗಳು ಸಿಗ್ತವೆ ಇದರೊಳಗೆಲ್ಲನೂ, ಆಮೇಲೆ ಜಾನಪದದಲ್ಲಿ ಅಲ್ಲಲ್ಲಿ ಸಾಕಷ್ಟು ಹಿಂಟ್ಗಳು ಸಿಗ್ತವೆ. ನಾನು ಇದೆಲ್ಲ ಸೇರಿಕೊಂಡು ಭರತನ ಪಾತ್ರವನ್ನು ಸೃಷ್ಟಿ ಮಾಡಿದ್ದೀನಿ. ಆದ್ದರಿಂದ ಇದು ಮೋರ್ ರಿಯಲಿಸ್ಟಿಕ್ ಆಗಿದೆ, ಭರತ ಮೋರ್ ರಿಯಲಿಸ್ಟಿಕ್ ಆಗಿ ಇದೆ ಅಲ್ಲಿಂದ ಮಾಡ್ಕೊಂಡು ತರ್ತಾನೆ ಅಷ್ಟೇ. ಅದೇನಾಗುತ್ತೆ ನೋಡಿ, ರಾಮ ಹೇಳ್ತಾನೆ ನಾನು ಏನು ಮಾಡಿದ್ರು ನಾನು ಬರೋದಿಲ್ಲ, 14 ವರ್ಷ ಆಗೋ ತನಕಲ್ಲುವೆ ಅಂತ ಅವನು ಹೇಳ್ತಾನೆ. ಆಯಿತು ನಿಂದು ಪಾದ್ರಕ್ಕೆ ಏನಾದ್ರು ಕೊಡು ನನಗೆ ಅಂತ ಅವನು ಬರ್ತಾ ಹೇಳ್ತಾನೆ. ಪಾದುಕೆ ಅಂದರೆ ಏನು ಕನ್ನಡದಲ್ಲಿ ಬರೀಬೇಕಾದ್ರೆ ಏನಂತ, ಪಾದುಕೆ ಕನ್ನಡದಲ್ಲಿ ಏನಂತ ಕರೀತಾರೆ, ಚಪ್ಪಲಿ ಅಂತ ಕರಿತೀವ್ರ ಅಥವಾ ಎಕ್ಕಡ ಅಂತ ಕರಿತೀವ? ರಾಮ ಏನು ಕೊಟ್ಟ ಭರತನಿಗೆ, ಅವನು ತೊಟ್ಕೊಂಡು ಇದ್ದುದನ್ನು ತೊಗೊಂಡು ತಗೊಳಪ್ಪ ಅಂತ ಹೋಗಿದ್ದೇನೆ ಕೊಟ್ಟಿದ್ದಾನೆ ಇದರೊಳಗೆಲ್ಲ. ಅಲ್ಲಿ ರಾಮ ಅವನಿದನ್ನೆಲ್ಲ ಕೊಡೋ ಚಪ್ಪಲಿ ಕೊಟ್ಟು ಕಳಿಸಿದ ಮೇಲೆ ಇದು ಬರೀ ಕಲ್ಲಲ್ಲಿ ತಿರುಗಾಡಕ್ಕಾಗತ್ತ ಇದರೊಳಗೆ? ಆ ಮುಳ್ಳುಗೇನಾಗಬೇಕು, ಆ ಮುಳ್ಳು ತೆಗೆಯೋದು ಹೇಗೆ, ಅದಕ್ಕೆಲ್ಲ ಲಕ್ಷ್ಮಣ ಬೇಕಾಗುತ್ತೆ. ಇದಕ್ಕೆಲ್ಲನೂ ಒಂದು ಹಳ್ಳಿಗೆ ಹೋಗ್ತಾನೆ, ಅಲ್ಲಿಗೆ ಹೋಗಿ ಚಿಮಟ ಬೇಕಾಗುತ್ತೆ, ಮುಳ್ಳು ಈ ಥರದಲ್ಲಿ ಬೆಳೆಸುವಾಗ ಎಷ್ಟು ರಿಯಲಿಸ್ಟಿಕ್ ಆಗಿ ಬಂದ್ಬಿಡುತ್ತೆ. ಬರೀ ಎಷ್ಟಲ್ಲ, ಈಗ ನಮ್ಮ ಮೂಲೆ ರಾಮಾಯಣದೊಳಗೂ ಬರುತ್ತೆ, ಆಮೇಲೆ ಇವನು ಭಾಸನ ನಾಟಕದೊಳಗೂ ಕೂಡ ಬರುತ್ತೆ. ಇವನನ್ನು ಸೀತೆಯನ್ನು ಹುಡುಕುವಾಗ
ರಾಮ ಕೇಳ್ತಾನೆ ಇದು 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 ಸೀತೆಯ ಈ ಉಂಗ್ರನೋ ಏನೋ ಇದು ಸೀತೆಯ ರೀತಿಯಲ್ಲಿದೆಯೇ ಅಂತ. ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ನಾನು ಇದನ್ನು ಏನನ್ನ ಅವನು ಇಲ್ಲಿ ಕೇಯೂರು ಅಂತ ಕರೀತಾರೆ ಈ ಇದಕ್ಕಾಗಲಿ ಅವಳು ಶರಣಾಗಲಿ ನಾನು ಯಾವತ್ತೂ ಕಂಟೆತ್ತಿ ನೋಡಿರಲಿಲ್ಲ, ಅವಳದು ಕಾಲುಂಗ್ರ ಮಾತ್ರ ನಾನು ಗುರುತಿಸಬಲ್ಲೆ ಹಾಗೆ ಅಂತ ಹೇಳ್ತಾರೆ. ಅವ ನಮ್ಮವ್ರಿಗೆ ಏನಾಗುತ್ತೆ ಅಂದ್ರೆ ಹಾ ಭಕ್ತಿ ಅಂತ ಅಂದರೆ ಎಂಥ ಇದರಲ್ಲಿ ಮೈದನ ಅಂತ ಅಂದರೆ ಎಂಥದ್ರಲ್ಲಿ ಭಕ್ತಿ 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 ಎಂತಲೇ ಹೊರಟೋಗ್ಬಿಡುತ್ತೆ ಇದರೊಳಗೆಲ್ಲ. ಆ ಕಲ್ಲು ಆ ಕಾಡಿನಲ್ಲಿ ನಡಿಬೇಕಾದ್ರೆ ಆ ಮುಳ್ಳುಗಿಳ್ಳೆಲ್ಲ ಹೊಕ್ಕೊಂಡ್ರೆ ಯಾರು ಮಾಡೋರು ಇದರೊಳಗೆಲ್ಲನೂ. ಅವನು ಇದನ್ನು ಅವಳನ್ನೇನು ಕಣ್ಣೆತ್ತಿ ನೋಡೋದೇ ಇರೋಕ್ಕೆ ಸಾಧ್ಯವ? 13 ವರ್ಷದ ಕಾಲ ಅಲ್ಲ 12 ವರ್ಷದ ಕಾಲ ನೋಡದೇ ಇರೋದಕ್ಕೆ ಸಾಧ್ಯ? ಇದು ನಮ್ಮಲ್ಲಿ ಆದರ್ಶದಕ್ಕೋಸ್ಕರ ಸೃಷ್ಟಿ ಮಾಡೋಕ್ಕೋಸ್ಕರವಾಗೆಲ್ಲ ನಮ್ಮಲ್ಲಿ ಮಾಡಿ ಮಾಡಿ ಇಟ್ಟರೆ ಹೊರತು ರಿಯಲಿಸಮಿಗೆ ಬಂತು ಅಂತ ಅಂದರೆ ಈ ನಾನು ಮಾಡಿರುವಂಥದ್ದೇ ರಿಯಲಿಸ್ಟಿಕ್ ಪಾತ್ರ. ಸರ್, ಇನ್ನೊಂದು ತುಂಬ ರಿಯಲಿಸ್ಟಿಕ್ ಪಾತ್ರ ನೀವು ಸೃಷ್ಟಿಸಿರೋದಾದರೆ ಅಹಲ್ಯೆಯ ಪಾತ್ರ. ಇದು ಇಲ್ಲಿ ರಾಜನ ಇಂದ್ರನ ಬದಲು ಒಬ್ಬ ಲೋಕಲ್ ಚೀಫ್ಟನ್, ಒಬ್ಬ ಲೋಕಲ್ ಕಿಂಗ್ ಬರ್ತಾನೆ, ಅವನ ಜೊತೆ ಅಹಲ್ಯೆಯ ಪ್ರೀತಿ ಆಗುತ್ತೆ. ಇಲ್ಲಿ ನೀವು ಇದು ಒಂದು ಇಷ್ಟೊಂದು ರಿಯಲಿಸ್ಟಿಕ್ ಆಗಿ ಅಹಲ್ಯೆಯ ಪಾತ್ರವನ್ನು ಸೃಷ್ಟಿಸಿದ್ದನ್ನು ನಾನಂತೂ ಎಲ್ಲೂ ಓದಿಲ್ಲ. ಇದು ನಿಮಗೆ ಹೇಗೆ ಹೊಳೆಯಿತು ಸರ್, ಅಹಲ್ಯೆಯ ಪಾತ್ರವನ್ನು ಇಷ್ಟು ಕ್ರಿಯಾಶೀಲಕವಾಗಿ ಸೃಜನಾತ್ಮಕವಾಗಿ ನೀವು ಹೇಗೆ ಅದನ್ನು ಅಭಿವೃದ್ಧಿಪಡಿಸಿದ್ದು? ನೋಡಿ, ಸದಾ ಇದರೊಳಗೆ ಏನೋ ಧ್ಯಾನದಲ್ಲಿರುವಂಥ ಗಂಡ, ಅವರು ಧ್ಯಾನದೊಳಗೆ ಸಾಕಷ್ಟು ಸಾಧನೆ ಮಾಡಿರುವಂಥ ಗಂಡ. ಈಕೆ ಜಾಣ ಹೆಂಗಸು, ಅವಳು ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ ಕಾಡಿನಲ್ಲಿರುವಂಥ ಸೊಪ್ಪು ಸದೆ ಒಳಗೇನೆ ಅಂಥ ಇದರಲ್ಲಿ ಅಡುಗೆ ಮಾಡೋದು, ಈ ಥರದ ಹೆಂಗಸರನ್ನ ನಾನು ನೋಡಿದ್ದೀನಿ. ಎಂಥದ್ದು ಇದರೊಳಗೂ ಕೂಡ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋದಾಗಲಿ ಅಥವಾ ಮನೆ ನೋಡ್ಕೊಳ್ಳೋದಾಗಲಿ ಗುಡಿಸಲು ನೋಡ್ಕೊಂಡೋಗೋದು ಎಲ್ಲ ಮಾಡ್ಕೊಂಡಿರ್ತಾರೆ. ಅವನು ಸದಾ ಇದರೊಳಗೆ ಕೂತ್ಕೊಂಡಿರೋರಿಗೆ ಈಕೆಗೆ ಇದು ಏನಾಗ ಎಂಥದ್ದು ಅಂತ ಅಂದರೆ ಸುಖ ಪಡಬೇಕು ಅಂತ ಅನ್ನೋದು ಇರೋದಿಲ್ವ? ಸುಖ ಪಡಬೇಕು ಅಂತ ಅಂದರೆ ಒಂದು ಅವಳಿಗೇನು ಇದೇ ಇಲ್ಲ, ಒಂದು ಚಿನ್ನ ಬೆಳ್ಳಿ ಏನೂ ಇಲ್ಲ ಇವಳ ಹತ್ರ ಎಲ್ಲನವೇ. ಅವನೇನು ಗಂಡ ಅದನ್ನು ತಂದುಕೊಡ್ಬೇಕು ಅಂತಲೂ ಅವನಿಗೇನು ಮನಸ್ಸಿಲ್ಲ, ಅವನು ಸದಾ ಧ್ಯಾನದಲ್ಲೇ ಕೂತಿರ್ತಾನೆ. ಒಂದು ಎರಡನೇದಾಗಿ ಇವನು ಸದಾ ಧ್ಯಾನದೊಳಗೆ ಇರಬೇಕಾದವನು ಇವನಿಗೆ ಹೆಂಡತಿಗೆ ಬೇಕಾದ ಶಾರೀರಿಕ ಸುಖ ಇವನೇನು ಇದು ಅವನು ಕೊಟ್ಟಿರ್ತಾನೆ, ಬಹಳ ಅದರೊಳಗೂ ಡಿಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವಳಿಗೆ ಇದು ಇದರಲ್ಲ. ಅದರಿಂದ ಸಹಜವೇ ಇದು, ಅವನು ಯಾರೋ ಇನ್ನೊಬ್ಬ ರಾಜನೋ ಇರ್ಬೋದು, ಸಾಮಂತ ರಾಜ ಇರ್ಬೋದು ಅವನು, ಇದಕ್ಕೆಲ್ಲ ಅವನಿಗೆ ಈ ಇದರೊಳಗೆ ಇವರೆಲ್ಲ ಕದಿಯಂಬರು ಇರ್ತಾರಲ್ಲ, ಅವ್ರಿಗೆ ಯಾರನ್ನು ಯಾವ ರೀತಿಯಲ್ಲಿ ಗೆಲ್ಲಬೇಕು ಅಂತ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ ಅಷ್ಟೇ, ಅಷ್ಟೇ ಆಗಿರುವಂಥದ್ದು, ಅದರಲ್ಲಿ ವಿಶೇಷದ್ದೇನೂ ಇಲ್ಲ. ಸರ್, ಈಗ ನೇಗಿಲುಗೆರೆಯಲ್ಲಿ ಒಂದು ಹೆಣ್ಣು ಶಿಶುವನ್ನು ಕಂಡು ಜನಕ ಮಹಾರಾಜ ಸಂತೋಷ ಪಡ್ತಾನೆ. ಅಲ್ಲಿ ಅಲ್ಲಿಗೆ ಧಾವಿಸಿ ಬರ್ತಾಳೆ ಜನಕ ಮಹಾರಾಜನ ಹೆಂಡತಿ. ಅವಳಿಗೆ ಜನಕ ಮಹಾರಾಜ ಹೇಳ್ತಾನೆ, ಇದು ಹೆಣ್ಣು ಶಿಶು, ಆದರೆ ಹೆಣ್ಣು ಗಂಡು ಎಂದು ಭೇದ ಭಾವ ಮಾಡಬಾರ್ದು, ಈ ಥರ ಭೇದ ಭಾವ ಸಲ್ಲ ಅಂತ ಹೇಳ್ತಾರೆ. ಇಲ್ಲಿಂದ ಆರಂಭಗೊಂಡು ತಮ್ಮ ಇಡೀ ಉತ್ತರಕಾಂಡ ಒಂದು ಸೆಲೆಬ್ರೇಷನ್ ಆಫ್ ವಿಮೆನ್ಹುಡ್ ಅಂತ ಹೇಳಬಹುದು. ಈ ವನವಾಸದಲ್ಲಿದ್ದಾಗ ಸೀತೆ ತಾಯ್ತನಕ್ಕಾಗಿ ಹಂಬಲಿಸೋದು, ಅವಳ ಪ್ರಸವ ವೇದನೆ, ಮಕ್ಕಳಿಗೆ ಹಾಲುಡಿಸೋ ಪ್ರಕ್ರಿಯೆ, ಈ ಎಲ್ಲದರಲ್ಲೂ ಸ್ತ್ರೀತ್ವ ಮಾತೃತ್ವ ಅತ್ಯಂತ ಸಹಜವಾಗಿ ಮೂಡಿಬಂದಿದೆ. ಈ ರೀತಿಯ ಸೀತೆಯ ಮನದ ಆಳಕ್ಕೆ ಇಳಿದು ವೈಜ್ಞಾನಿಕವಾಗಿ ಒಬ್ಬ ಹೆಣ್ಣಿನ ಮನಸ್ಸನ್ನು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಲು ಒಬ್ಬ ಪುರುಷ ಕಾದಂಬರಿಕಾರನಾಗಿ ತಮಗೆ ಹೇಗೆ ಸಾಧ್ಯ ಆಯಿತು? ಇದು ಪುರುಷ ಕಾದಂಬರಿಕಾರನಾಗಿ ನಿಮಗೆ ಹೇಗೆ ಸಾಧ್ಯವಾಯಿತು ಅಂತ ಅನ್ನೋದು ಇದೆಯಲ್ಲ ಇಟ್ ಈಸ್ ಬೇಸ್ಡ್ ಆನ್ ಸರ್ಟನ್ ಫಾಲ್ಸ್ ನೋಷನ್ಸ್ ಆಫ್ ಎ ಮ್ಯಾ ಹೀ ರೈಟರ್ ಆ್ಯಂಡ್ ಎ ಶೀ ರೈಟರ್. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಹೆಂಗಸನ ಇದನ್ನು ಹೆಂಗಸೇ ಅರ್ಥ ಮಾಡ್ಕೋತಾಳೆ, ಗಂಡಸದನ್ನು ಅಂತ ಹೇಳಿದುದುಂಟು. ಹಾಗಾದರೆ ಗಂಡಸನ ಇದನ್ನೆಲ್ಲನೂ ಗಂಡಸೇ ಅರ್ಥ ಮಾಡ್ಕೋತಾನೆ, ಹೆಂಗಸ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹಾಗೆಲ್ಲ ಏನು ಹೇಳೋಕ್ಕಾಗೋದಿಲ್ಲ. ಈಗ ಒಬ್ಬ ತಾಯಿ ಮಗನಿಗೆ 16 ವರ್ಷ ಆಯಿತು ಅಂತ ಅಂದರೆ ಅವ್ನಿಗೆ 16 ವರ್ಷ ಆಯಿತು ಮದುವೆ ಮಾಡಬೇಕು ಅಂತ
ತಂದೆಗಿಂತ ತಾಯಿ ಹೆಚ್ಚಿಗೆ ಇದು ಮಾಡ್ತಾಳೆ. ಯಾಕೆಂದರೆ ಅವಳಿಗೆ ಗೊತ್ತಿದೆ 16ನೇ ವರ್ಷ ಆದಮೇಲೆ ಗಂಡು ಹುಡುಗನಿಗೆ ಏನು ಅವನು ವರ್ತನೆ ಯಾವ ರೀತಿ ಇರುತ್ತೆ ಅಂತ ಅನ್ನೋದು ತಾಯಿಗೆ ಗೊತ್ತಿದೆ. ಅದು ಹೆಂಗೆ ಗೊತ್ತಾಯಿತು ಅದು ಇದರಲ್ಲಿ ನಾವು ಅಲ್ಲಿ ಇನ್ನೊಂದು ಮಾತು ನಾನು ತಂದಿದ್ದೀನಿ ಎಲ್ಲಿ ಧರ್ಮಸಭೆ ಒಳಗೆ ಒಂದು ಮಾತನ್ನು ಹೇಳ್ತಾಳೆ ಅದೂ ಇವಳು ಬಯಲೇನೆ ಬರುತ್ತೆ ಯಾರು ಉರ್ಮಿಳೆ ಬಯಲೆ ಬರುತ್ತೆ. ಈ ನಾಲ್ಕು ಜನ ಗಂಡು ಮಕ್ಕಳು ದಶರಥನ ನಾಲ್ಕು ಜನ ಗಂಡು ಮಕ್ಕಳಿಗೂ ಕೂಡ ಅಕ್ಕ ಇಲ್ಲ ತಂಗಿ ಇಲ್ಲ ಮತ್ತು ಜೊತೆ ಒಳಗಿರುವಂಥ ದಾಯಾದಿ ಅಕ್ಕ ತಂಗಿರು ಕೂಡ ಇಲ್ಲ. ಈ ಹೆಂಗಸನ ಇದು ಅವ್ರಿಗೇನು ಗೊತ್ತಾಗುತ್ತೆ ಪಾಪ ಅಂತ ಅಂದ್ಬಿಡ್ತಾಳೆ ಅವಳಿದ್ರೊಳಗೆ. ಅಂದರೆ ಅವಳು ಕೋಪದಿಂದ ಲಕ್ಷ್ಮಣನ ಅವಳು ಕಾಡಲ್ಲಿ ಅಂದಿದ್ದಲ್ಲ ಇದಕ್ಕೆಲ್ಲನೂ ಲಕ್ಷ್ಮಣ ಅದಕ್ಕೆ ಮುನಿಸ್ಕೊಂಡೇ ಇರ್ತಾನೆ ಮತ್ತು ಕೂಡ ಮಾತಾಡ್ಸಲ್ಲ ಅವಳನ್ನ ಇದರಲ್ಲಿ. ಇದು ಇದು ಲಕ್ಷ್ಮಣನ ಮಟ್ಟಿಗೆ ಅದು ಸರಿ, ಆದರೆ ಅದರ ಕಾರಣ ಏನು ಇಷ್ಟು ಈ ಮುನಿಸ್ಕೊಂಡಿರೋದು ಎಷ್ಟು ವರ್ಷ ಅಂತ ಮುನಿಸ್ಕೊಂಡಿರಬೇಕು ಅವಳ ಬಗ್ಗೆ ಲಕ್ಷ್ಮಣ? ಅದು ಟೂ ಡಿಸ್ಪ್ರಪೋರ್ಷನೇಟ್ ಅಲ್ವಾ ಅದು ಅವನು ಮಾಡಿರೋದು? ಯಾಕೆ ಅಂತಂದರೆ ಹೆಣ್ಣು ಮಕ್ಕಳು ಜೊತೆ ಒಳಿ ಬೆಳೆಯಲಿಲ್ಲ ಅವನು ಅಷ್ಟೇ ಅಂತ ಸಿಂಪಲ್ಲಾಗಿ ಹೇಳಿಬಿಡ್ತಾಳೆ ಅವಳು. ಯಾರು ಊರ್ಮಿಳೆ ಸಿಂಪಲ್ಲಾಗಿ ಹೇಳಿಬಿಡ್ತಾಳೆ ಇದರೊಳಗೆಲ್ಲ. ಸೊ ಇದರಲ್ಲಿ ಒಂದೇನೆಂದರೆ ನಾವು ಎಲ್ಲರೂ ಹೆಣ್ಣು ಮಕ್ಕಳ ಜೊತೆ ಒಳಗೂ ಬೆಳೆದಿರ್ತೀವಿ. ನಮ್ಗೆ ಅಕ್ಕಂದಿರ್ತಾರೆ, ತಂಗಿರಿರ್ತಾರೆ, ಚಿಕ್ಕಪ್ಪನ ಮಗಳಿದ್ದಾಳೆ, ದೊಡ್ಡಪ್ಪನ ಮಗಳಿರ್ತಾಳೆ. ನಮ್ಮ ಜೊತೆ ಒಳಗೆ ನಮ್ಮ ಕೇರಿ ಒಳಗೆ ಇರುವಂಥ ಹೆಣ್ಮಕ್ಳ ಜೊತೆ ಒಳಗೆ ನಾವು ಆಟ ಆಡಿರ್ತೀವಿ, ಚೌಕಬಾರ ಆಡಿರ್ತೇವೆ, ಇದೆಲ್ಲ ಮಾಡಿರ್ತೇವೆ. ಇದು ಯಾವುದೋ ಒಂದು ಇದಕ್ಕೆ ಇದಕ್ಕಿದ್ದಾಗೆ ಅವಳು ಒತ್ತು ಬಿಡ್ತಾರೆ ಹೆಣ್ಮಕ್ಕಳು, ಇದ್ಯಾಕೆ ಇವಳು ಹಿಂಗಾಡ್ತಾಳೆ ಅಂತ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳುವಂಥ ಒಂದು ಬುದ್ಧಿ ಇದ್ದರೆ ಗೊತ್ತೇ ಆಗೋಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಗಂಡಸರು ಅವ್ರ ಸ್ವಭಾವ ಏನು ಹಾಗೆ ಅನ್ನೋದು ಹೆಂಗಸ್ರಿಗೂ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಒಬ್ಬ ಲೇಖಕಿ ಗಂಡಿನ ಪಾತ್ರವನ್ನು ಸೃಷ್ಟಿ ಮಾಡಬೇಕಾದ್ರೆ ಪ್ರತಿಭೆ ಅನ್ನೋದು ಒಂದು ಇದ್ದರೆ ಒಳಗಡೆ ನೋಡುವಂಥ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇದ್ದರೆ ಒಬ್ಬ ಲೇಖಕಿ ಗಂಡಸನ ಪಾತ್ರವನ್ನು ಗಂಡಸು ಬರೆದಷ್ಟೇ ಚೆನ್ನಾಗಿ ಬರೀಬಲ್ಲು. ಅದೇ ರೀತಿಯಲ್ಲಿ ಲೇಖಕ ಹೆಣ್ಣಿನ ಪಾತ್ರವನ್ನು ಆ ರೀತಿ ಬರೀಬಹುದು. ನಮ್ಮಲ್ಲಿ ಇವಾಗ ಬಂದಿರೋದೊಂದು ದೊಡ್ಡ ಟ್ರ್ಯಾಜಿಡಿ ಏನು ಅಂತಂದರೆ ಯಾರು ಒಬ್ಬ ಹೆಂಗಸು ಒಂದು ಒಳ್ಳೆಯದೊಂದು ಕತೆನೋ ಒಂದು ಸಣ್ಣ ಒಂದು ಒಳ್ಳೆ ಕಾದಂಬರಿಯೋ ಏನೋ ಬರದ್ಲು ಅಂತ ಇಟ್ಕೊಳ್ಳೋಣ. ಅವಳಿಗೆ ಟ್ಯಾಲೆಂಟ್ ಇದ್ಲು ಬರದ್ಲು. ಈ ಸ್ತ್ರೀವಾದಿಗಳೆಲ್ಲ ಸೇರ್ಕೊಂಬಿಡ್ತಾರೆ ಅವಳನ್ನು ಸುತ್ತಾಕೊಂಬಿಡ್ತಾರೆ. ಸುತ್ತಾಕೊಂಬಿಟ್ಟದ ಕೆಲಸ ನೋಡು ನಿನಗೆ ಟ್ಯಾಲೆಂಟ್ ಇದೆ ನೀನು ಬರೀಬೇಕು. ಏನು ಬರೀಬೇಕು ಅಂತಂದರೆ ಸ್ತ್ರೀಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಬರೀಬೇಕು. ಪ್ರಪಂಚ ಇತ್ತದಲ್ಲಿ ಯಾರೂ ಗಂಡಸು ಇರುವುದು ಎಲ್ಲನೂ ಸ್ತ್ರೀಗೆ ಅನ್ಯಾಯ ಮಾಡೋಕ್ಕೆ ಅವ್ರು ಹುಟ್ಟಿರುವಂಥದ್ದು. ನೀನು ಅದನ್ನು ಬರೀಬೇಕು. ಅನ್ಯಾಯವಾಗ್ತಿದೆ. ಬರೀ ಬರೆಯೋದಲ್ಲ, ನೀನು ಆ್ಯಕ್ಟಿವಿಸ್ಟು ಆಗಬೇಕು. ಬಾವುಟ ಹಿಡ್ಕೊಂಡು ಡಿ ಸಿ ಆಫೀಸ್ ಮುಂದೆ ನೀವು ನಿಂತ್ಕೊಂಡು ಡೌನ್ ವಿತ್ ಅಂತಲೂ ನೀನು ಕೂಗಬೇಕು. ಈ ಥರದಲ್ಲಿ ಮಾಡಿ ಒಂದಿನ ಅವಳಿಗೆ ಅದು ನಿಜ ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂದರೆ ಅವಳಿಗಿನ್ನೂ ಮೈಂಡ್ ಮೆಚ್ಯೂರ್ ಆಗಿರೋದಿಲ್ಲ ಇದ್ರೊಳಗೆ. ಅವಳಿಗೆ ಅದು ನಿಜ ಅಂತಲೂ ಅನಿಸುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ಒಂದು ಸಪೋರ್ಟ್ ಗ್ರೂಪ್ ಇರುತ್ತೆ. ನನಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ನಾನು ಮುಂದೆ ಬರೆದ ಪುಸ್ತಕಕ್ಕೆ. ಇವರು ಸಪೋರ್ಟನ್ನು ಕಳ್ಕೊಂಬಿಟ್ರೆ ನಾವು ನನಗೆ ಇನ್ಯಾರಿದ್ದಾರೆ. ಈ ಥರದ್ದೆಲ್ಲ ಇದು ಇವಳಿಗೆ ಮನಸ್ಸಿನೊಳಗೆಲ್ಲ ಹುಟ್ಟುಬಿಟ್ಟು ಅವಳು ಫೆಮಿನಿಸ್ಟ್ ರೈಟರೇ ಆಗೋಗ್ಬಿಡ್ತಾಳೆ. ಅದೇ ಥರದೊಳಗೆ ಈ ಮ್ಯಾಸ್ಕ್ಯುಲಿನಿಸ್ಟ್ ರೈಟರ್ ಗಂಡಸರಾಗಲ್ಲ. ಈ ಇದು ದೊಡ್ಡ ಡೇಂಜರ್ ಇರೋದು ಲೇಖಕಿಯರಿಗೆ. ಈ ಡೇಂಜರು ಹೆಚ್ಚಾಗಿ ಗಂಡು ಲೇಖಕರಿಗೆ ಬರೋಲ್ಲ. ಈಗ ಉದಾಹರಣೆಗೆ ನಾನು ಎಷ್ಟು ಗಂಡು ಪಾತ್ರಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಈಗ ಇದರೊಳಗೆ ಯಾವುದರೊಳಗೆ ಸಾಕ್ಷಿಯಲ್ಲಿ ಆ ಮಂಜಯ್ಯನ ಪಾತ್ರ ನಾನು ಸೃಷ್ಟಿ ಮಾಡಿದ್ದೀನಿ ಅವನ ಗಂಡಸು ಇದರೊಳಗೆಲ್ಲ. ಮಹಾಭಾರತದಲ್ಲಿ ಬಂದಿರುವಂಥ ಇವನು ಯುಧಿಷ್ಠಿರ ಇವರೆಲ್ಲ ಯಾವ ದೊಡ್ಡ ಗಂಡಸರುಗಳು ನಾನು ಅಂಥದನ್ನು ಸೃಷ್ಟಿ ಮಾಡಿದ್ದೀನಿ. ಯಾವ ಗಂಡಸರು ಕೂಡ
ಭೈರಪ್ಪನವರು ಗಂಡಸರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಯಾವ ಗಂಡಸು ಹೇಳಲ್ಲ ಪಾಪ. ಆದರೆ ಯಾವುದಾದ್ರು ನಾನು ಇಷ್ಟು ಸ್ತ್ರೀ ಪಾತ್ರಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಲ್ಲ ಅನ್ನ, ಅದು ಹೆಂಗ್ ಬೇರೆ ಯಾವ ಹೆಂಗಸರು ಸೃಷ್ಟಿ ಮಾಡಿಲ್ಲ ಅನ್ನೋ ಮಟ್ಟಿಗೆ ನಾನು ಸೃಷ್ಟಿ ಮಾಡಿದ್ದೀನಲ್ಲ ಸ್ತ್ರೀ ಪಾತ್ರಗಳನ್ನು. ಅದರಲ್ಲಿ ಯಾವುದೋ ಒಂದು ಕಾದಂಬರಿ ಒಳಗೆ ಒಂದಿಷ್ಟು ಒಂದು ಆಧುನಿಕವಾದ ಒಬ್ಬ ಹೆಂಗಸು ಅವಳು ಸ್ವಲ್ಪ ಬಹಳ ಮೀನಾಗಿ ಬಿಹೇವ್ ಮಾಡ್ತಾಳೆ ಅನ್ನೋದಕ್ಕೆ ಎಲ್ಲಿ ನಮ್ಮ ಎಷ್ಟು ಹೆಂಗಸರುಗಳು ಎಲ್ಲಿ ಶ್ರವಣ ಬೆಳಗೊಳದಲ್ಲಿ ಸಾಹಿತ್ಯ ಸಮ್ಮೇಳನ ಆದಾಗ ಐದು ಜನ ಹೆಂಗಸರುಗಳು ಅದನ್ನೇ ಮಾತಾಡ್ಕೊಂಡು ಬಂದು ಒಬ್ಬರಾದ್ಮೇಲೊಬ್ಬರು ಒಬ್ಬರಾದ್ಮೇಲೊಬ್ಬರು ಡೌನ್ ವಿತ್ ಭೈರಪ್ಪ ಅಂತ ಬಂದು ಆಮೇಲೆ ಎಲ್ಲ ನ್ಯೂಸ್ ಪೇಪರ್ಗೂ ಲೆಟರ್ ಟು ದಿ ಎಡಿಟರ್ ಬರೆದು ಇಂಥದನ್ನೆಲ್ಲ ಹೆಂಗ ಬರೆದು ಸ್ತ್ರೀಗೆ ಅನ್ಯಾಯ ಮಾಡಿದ್ದಾರೆ ಈ ಮನುಷ್ಯ ಅಂತ ಬರೀತಾರೆ ಅಂತಂದರೆ ಇವು ಎಷ್ಟು ಇದಾಗಿತ್ತು ಅಂದರೆ ಎಷ್ಟು ಇವರು ಬಲಿ ಬಿದ್ದಿದ್ದಾರೆ ನನಗೆ ಅವ್ರು ಅಂಥವ್ರನ್ನ ಕಂಡ್ರೆ ಅಯ್ಯೋ ಅನಿಸುತ್ತೆ ನನಗೆ. ನಾನು ಹೇಳೋದೇನಂತ ಅಂದರೆ ಪ್ರತಿಭೆ ಹೆಂಗಸದ್ದು ಅನ್ನೋ ಸ್ಪೆಷಲ್ ಪ್ರತಿಭೆ ಇಲ್ಲ, ಗಂಡಸರು ಅನ್ನೋದು ಸ್ಪೆಷಲ್ ಪ್ರತಿಭೆ ಇಲ್ಲ. ಗಂಡಸು ಮಾಡಬಹುದಾದದ್ದನ್ನು ಹೆಂಗಸು ಮಾಡ್ಬೋದು, ಹೆಂಗಸಾದದ್ದನ್ನು ಗಂಡಸು ಮಾಡ್ಬೋದು. ಆದರೆ ಕೆಲವು ವಿಷಯದೊಳಗೆ ಏನಾಗುತ್ತೆ ಅಂತಂದರೆ ಇದು ಬಯಲಾಜಿಕಲ್ ಅನುಭವನೇ ಸ್ವಲ್ಪ ಬೇರೆ ಇರುತ್ತೆ. ಆ ಬಯಲಾಜಿಕಲ್ ಇದನ್ನು ಹೆಂಗಸು ಅನುಭವಿಸಿ ಅನುಭವಿಸಿ ತಿಳಿದಿರ್ತಾಳೆ, ಗಂಡಸು ನೋಡಿ ತಿಳಿದಿರ್ತಾನೆ. ಅವನ ಹೆಂಡತಿ ಇರ್ಬೋದು, ಅವಳಿಗೆ ಗೆಮ್ಮೆದು ಮಗು ಹುಟ್ಟೋದಿರ್ಬೋದು, ಅಥವಾ ಅಕ್ಕ ತಂಗಿರ ಇದು ಮಾಡಿರ್ಬೋದು. ಎಷ್ಟು ಎಷ್ಟೋ ಜನ ಗಂಡಸರಿಗೆ ತಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳ ಮೇಲೆ ಜಾಸ್ತಿ ಪ್ರೇಮ ಇರುತ್ತೆ. ಯಾಕೆ? ಆ ಅಕ್ಕ ತಂಗಿಯರ ಮೇಲಿರುವಂಥ ಪ್ರೇಮ ಆ ಮಕ್ಕಳ ಮೇಲೂ ಇವ್ರಿಗೆ ಹರಿಯುತ್ತೆ. ಇವೆಲ್ಲ ಇದಲ್ಲ, ಏನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೋ ಇಂಗ್ಲೀಷ್ನೊಳಗೆ ಬಂದಿರುವಂಥ ಇವುದನ್ನೆಲ್ಲ ಬಂದಲು ಅವಳು ಸಿಮಂದಿ ಭವ ಬರೆದ ಪುಸ್ತಕ ಇವರು ಓದ್ಬಿಟ್ರು ಈ ಥರದೊಳಗೆಲ್ಲ ಮಾಡೋದು ತಪ್ಪು. ಅದರೊಳಗೆ ನೀವು ಗಂಡಸರಾಗಿ ಇದ್ದುಕೊಂಡು ನಿಮ್ಗೆ ಹೇಗೆ ಗೊತ್ತಾಯಿತು ಇದು ಅಂತಂದರೆ ಪ್ರತಿಭೆ ಅಷ್ಟೇ. ಅದಕ್ಕೆ ನಾನು ಗಂಡಸು ಅಂತಲ್ಲ ಏನಿಲ್ಲ ಅಲ್ಲಿ, ಅಥವಾ ಹೆಂಗಸು ಅಂತಲೂ ಏನೂ ಇಲ್ಲ. ನೀವು ಹಲವಾರು ಸಂದರ್ಭಗಳಲ್ಲಿ ಹೇಳಿದ್ದೀರಾ ಸರ್ ಏನಂದರೆ ಈ ಇಸಮ್ಗಳಲ್ಲಿ ಮೂಮೆಂಟ್ಗಳಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತ. ಹೌದು. ಆದರೂ ಕೂಡ ಈ ಉತ್ತರ ಕಾಂಡವನ್ನು ನಾವೇನಾದರೂ ಫೆಮಿನಿಸ್ಟ್ ಆ್ಯಂಗಲಿಂದ ನೋಡಬಹುದಾ ಅಂತ ನನ್ನ ಪ್ರಶ್ನೆ. ಯಾಕೆಂದರೆ ಈ ಮೂಲ ರಾಮಾಯಣವನ್ನು ನಾವು ನೋಡಿದಾಗ ಈ ಮಹಿಳೆಯರ ಮೇಲೆ ವಾಲ್ಮೀಕಿ ಹಲವಾರು ಕಟ್ಟುಪಾಡುಗಳನ್ನು ಹಾಕಿಬಿಟ್ಟಿದ್ದಾರೆ. ಅವಾಗಿನ ಪುರುಷ ಪ್ರಧಾನ ಸಮಾಜದಲ್ಲಿ ಅದೇ ಥರ ಇತ್ತು. ಉದಾಹರಣೆಗೆ ಈಗ ದಶರಥನನ್ನು ನಾನು ಬಿಟ್ಬಿಟ್ಟು ರಾಮ ನಾನು ನಿನ್ನ ಜೊತೆಯಲ್ಲಿ ಬಂದುಬಿಡ್ತೀನಿ ಅರಣ್ಯಕ್ಕೆ ಅಂತ ಕೌಶಲ್ಯ ರಾಮನನ್ನು ಪ್ರಾರ್ಥಿಸ್ಕೊಳ್ತಾಳೆ. ಆವಾಗ ರಾಮ ಹೇಳ್ತಾನೆ ಇಲ್ಲ ನೀನು ಬರಬೇಡ, ನೀನು ನಿನ್ನ ಪತಿಯ ಜೊತೆಯಲ್ಲೇ ಇರು, ಪತಿಯನ್ನು ತ್ಯಜಿಸಿ ಹೋಗುವುದು ಸ್ತ್ರೀಯರಿಗೆ ತರವಲ್ಲ, ಪತಿಯೇ ಅವರ ದೈವ. ಈ ಥರ ಹಲವಾರು ಕಟ್ಟುಪಾಡುಗಳು, ನೀವು ಎಷ್ಟೇ ಪತಿ ಅಷ್ಟೇ ಕೆಟ್ಟವನಾಗಿದ್ದರೂ ಕೂಡ ಅವನ ಜೊತೆಯಲ್ಲೇ ಬಾಳಬೇಕು, ಇದೆಲ್ಲ ಸಹಜವಾಗಿ ಅವಾಗಿನ ಕಾಲದ ಒಂದು ಆ ಥರದ ಸಮಾಜದಲ್ಲಿ ಬರುವಂಥ ಮಾತುಗಳು. ಆದರೆ ಈ ರಾಮಾಯಣವನ್ನು ನೀವು ಆಧಾರವಾಗಿಟ್ಟುಕೊಂಡು ಉತ್ತರಕಾಂಡವನ್ನು ಬರೆದಾಗ ಇಲ್ಲಿ ಸೀತೆಯ ಪಾತ್ರ, ಅದೇ ರೀತಿ ಒಬ್ಬ ಸುಕೇಶಿ ಅಂತ ಪಾತ್ರ ಕೂಡ ಎಷ್ಟು ಸ್ಟ್ರಾಂಗ್ ಆಗಿ ಎಮರ್ಜ್ ಆಗುತ್ತೆ ಅಂದರೆ ಅಲ್ಲಿ ಸುಕೇಶಿ ಕೂಡ ತನ್ನ ಪತಿಯನ್ನು ನೀನು ಅಲ್ಲಿ ಹೋಗಬೇಡ, ನೀನು ಸೀತೆಯನ್ನು ನೋಡೋಕ್ಕೆ ಹೋಗಬೇಡ, ಯಾಕೆಂದರೆ ಅಲ್ಲಿ ರಾಮ ನಮಗೆ ರಾಜ, ಅವನು ಆಜ್ಞೆ ಆಗಿದೆ, ಹೋಗಬೇಡ ಅಂತ ಹೇಳಿದರೂ ಕೂಡ ಅವಳು ಅದನ್ನು ವಿರೋಧಿಸ್ತಾಳೆ. ಹೀಗೆ ಸುಕೇಶಿಯನ್ನು ಹಿಡಿದುಕೊಂಡು ಸೀತೆಯವರೆಗೆ ಎಲ್ಲ ಸ್ತ್ರೀ ಪಾತ್ರಗಳು ಇಲ್ಲಿ ಅತ್ಯಂತ ಗಟ್ಟಿಯಾದ ನಿಲುವು, ಗಟ್ಟಿಯಾದ ಧ್ವನಿ ಹೊಂದಿವೆ. ಅದಕ್ಕೆ ಇದನ್ನು ನೋಡಿದಾಗ ನಾವು ಇದನ್ನು ಒಂದು ಈ ಒಟ್ಟು ಪುರುಷ ವಿರೋಧಿ ಒಂದು ಆಂದೋಲನಕ್ಕೆ ಇದು ಸಹಕಾರಿ ಆಗಬಹುದಾ, ಇನ್ನೊಂದು ಫೆಮಿನಿಸಮ್ ಆ್ಯಂಗಲಿಂದ ನೋಡಬಹುದಾ ಅಂತ ನನ್ನ ಪ್ರಶ್ನೆ. ನೋಡಿ, ಯಾವುದೇ ಒಂದು ಸಾಹಿತ್ಯ ಕೃತಿಯನ್ನು ಅಥವಾ ಜೀವನದ ಯಾವುದೇ ಒಂದು ಘಟನೆಯನ್ನು ಯಾರು ಹೇಗೆ ಬೇಕಾದರೂ ಬಳಸ್ಕೋಬಹುದು. ಒಂದೊಂದು ಕಾಲದೊಳಗೆ ಒಂದೊಂದು ನಂಬಿಕೆ ಇರಬಹುದು. ಆದರೆ ಈಗಿನ ಕಾಲ ಇದರೊಳಗೆ ಒಂದು ನಾನು ಹೇಳ್ತೀನಿ ನೋಡಿ, ಅಗ್ರಿಕಲ್ಚರಿಸ್ಟ್ ಸೊಸೈಟಿ ಒಳಗೆ ಹೆಂಗಸು ಇಲ್ಲದೇ ಯಾವ
ಕುಟುಂಬನೂ ನಡೆಸೋಕ್ಕೆ ಸಾಧ್ಯವಿರಲಿಲ್ಲ. ಗಂಡಸು ಬೆಳಿಗ್ಗೆ ಎದ್ದವನು ನೇಗಿಲು ಹಿಡ್ಕೊಂಡು ಅವನು ಹೋಯಿತು ಅಂತ ಅಂದರೆ ಇವಳು 8 ಗಂಟೆ ಹೊತ್ತಿಗೆ ರೊಟ್ಟಿ ಮಾಡಿಕೊಂಡು ನೀರು ಕುಡಿಯೋ ನೀರು ತಗೊಂಡೋಗಿ ಅಲ್ಲಿ ಅವನಿಗೆ ಕೊಟ್ಟು ಅವನು ಇದಾದ ಮಾಡಿ ಆದಮೇಲೆ ಇವಳೊಂದಿಷ್ಟು ತರಕಾರಿ ಅದು ಇದು ಎಲ್ಲ ತಗೊಂಡು ಮನೆಗೆ ಬಂದು ಮಧ್ಯಾಹ್ನ ಅವನು ಬರೋ ಹೊತ್ತಿಗೆಲ್ಲ ಅಡುಗೆ ಮಾಡಿಟ್ಟುಕೊಂಡು ಇದೆಲ್ಲನೂ ಅವಳು ಮಾಡ್ಕೊಳ್ಳೇ ಬಿಡಬೇಕಾದ್ರೆ ಅವನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ಇದನ್ನು ನೇಗಿಲು ಕೆಲಸ ಈಗ ಇದೆಲ್ಲ ಮಾಡ್ತಲೇ ಇದ್ದ ಇದರೊಳಗೆಲ್ಲ. ಅಂದರೆ ಒಬ್ಬ ಹೆಂಗಸಿಲ್ಲದೆ ಹೋದರೆ ಕುಟುಂಬ ನಡೆಯಕ್ಕೆ ಸಾಧ್ಯವಿರಲಿಲ್ಲ. ಅಂದರೆ ವುಮನ್ ವಾಸ್ ಎಕನಾಮಿಕಲಿ ಪ್ರೊಡಕ್ಟಿವ್ ಆಗಿನ ಅಗ್ರಿಕಲ್ಚರಲ್ ಎಕಾನಮಿಯಲ್ಲಿ. ಆಮೇಲೆ ಏನು ಬಂತು, ಇಂಡಸ್ಟ್ರಿಯಲೈಸ್ಡ್ ಸೊಸೈಟಿ ಬಂತು ಅಂತ ಅಂದಮೇಲೆ ಈ ಇದರೊಳಗೆ ಇಂಡಸ್ಟ್ರಿಯಲಿಸ್ಟ್ ಇದರೊಳಗೆ ಎಲ್ಲೋ ಫ್ಯಾಕ್ಟ್ರಿ ಇರುತ್ತೆ, ಎಲ್ಲೋ ಮನೆ ಇರುತ್ತೆ, ಸಪ್ರೇಟಾಗಿ ಹೋಗ್ಬಿಡ್ತಾರೆ. ಅವಾಗೇನು ಮಾಡುತ್ತೆ, ದುಡಿಯೋದೆಲ್ಲ ಅಲ್ಲಿ ಇದು ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ಇರೋದು ಇಲ್ಲಿ ಇವಳು ಈ ಥರದೊಳಗೆ ಸಪ್ರೇಟಾಗಿ ಹೋಗ್ಬಿಡ್ತು. ಸಪ್ರೇಟಾಗಿ ಹಣ ಸಂಪಾದನೆ ಮಾಡಿದವರು ಅವನು ದೊಡ್ಡವನು ಹೇಗೆ, ಅವನಿಗೆ ಹೆಚ್ಚು ಇಂಪಾರ್ಟೆನ್ಸು, ಇವಳು ಮನೇಲಿ ಅಡುಗೆ ಮಾಡೋಳು ಕಡಿಮೆ ಇಂಪಾರ್ಟೆನ್ಸು, ಈ ಥರದ ಡಿವಿಷನ್ಸ್ ಎಲ್ಲ ಬರೋಕ್ಕೆ ಶುರುವಾಯಿತು. ಸೆಕೆಂಡ್ ಫಸ್ಟ್ ವರ್ಲ್ಡ್ ವಾರ್ನಿಂದಲೇ ಗಂಡಸರೆಲ್ಲರೂ ಯುದ್ಧಕ್ಕೆ ಹೋಗಿ ಸತ್ತೋಗೋದು ಇದೆಲ್ಲನೂ ಮಾಡ್ತಾ ಇರಬೇಕಾದ್ರೆ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋಕ್ಕೆ ಯಾರೂ ಇಲ್ಲ ಅನ್ನೋವಂಥ ಸ್ಥಿತಿ ಬಂದರೆ ಹೆಂಗಸ್ರಿಗೂ ಇದು ಮಾಡೋಕ್ಕೆ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋದು ಹೀಗೆಲ್ಲ ಮಾಡಿಕೊಂಡು ಎಕನಾಮಿಕಲಿ ಈಕ್ವಾಲಿಟಿ ಬಂದದ್ದು ಈ ಎಕನಾಮಿಕ್ ಫೋರ್ಸಸ್ನಿಂದ ಹೆಂಗಸ್ಗೂ ಗಂಡಸ್ಗೂ ಬಂದದ್ದು. ಈಗ ನಮಗೆ ಈಕ್ವಲ್ ಇದು ಸಂಬಳ ಬರಬೇಕು ಅದು ಬರಬೇಕು ಇದು ಬರಬೇಕು ಎಲ್ಲನೂ ಮಾಡ್ತಾ ಇದ್ದಾರೆ ಇದರೊಳಗೆಲ್ಲ. ಈಗ ಬಂದಿರುವಂಥ ಈ ಥಿಯರಿಯನ್ನು ಆಗ ಇದ್ದಂಥದ್ದಕ್ಕೆ ನಾವು ಅಪ್ಲೈ ಮಾಡೋದಕ್ಕಾಗಲ್ಲ. ಇದಕ್ಕೂ ಆದರೆ ಈ ಪಾತ್ರಗಳಿಗೂ ಎಲ್ಲ ಬರುತ್ತಲ್ಲ, ನಾವಿಲ್ಲಿ ಸೃಷ್ಟಿ ಮಾಡಿರುವಂಥ ಪಾತ್ರಗಳಿಗೂ ನಾನು ಬಂದಿದ್ದೀನಲ್ಲ ಇದರೊಳಗೆ. ಇದು ಈ ಫೆಮಿನಿಸ್ಟ್ ಥಿಯರಿನ ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಅವಳು ಹೆಣ್ಣಾಗಿ ಅವಳು ಏನು ಮಾಡ್ತಾಳೆ ಅನ್ನೋದಷ್ಟೇ ಇಲ್ಲಿ ಸೀತೆ. ಅವಳು ಹೆಣ್ಣಾಗಿ ಏನು ಮಾಡ್ತಾಳೆ, ಅವನಿಗೆ ಗಂಡನಾಗಿ ಅವನು ಏನು ಮಾಡಬೇಕಾಗಿತ್ತು ಅವನು ಯಾಕೆ ಮಾಡಲಿಲ್ಲ ಅಂತ ಅನ್ನೋದನ್ನು ನೀವು ಹಾಗೆ ನೋಡಿದ್ರೆ ನಾನು ಇದರಿಂದ ವಾಲ್ಮೀಕಿಗಿಂತ ಹೆಚ್ಚಾಗಿ ಪಾತ್ರಗಳು ಒಳಹೊಕ್ಕು ನೋಡಿದ್ದೀನಿ ಅಂತ ಅನ್ಬೋದು. ಯಾಕೆ ನೋಡಿದ್ದೀನಿ ಅಂತಂದರೆ ನಾನು ಇವತ್ತಿನ ಕಾದಂಬರಿ ಹುಟ್ಟಿದ್ದು ಹೇಗೆ ಅಂತಂದರೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ನಮ್ಮ ಕುಟುಂಬದಲ್ಲಿ ನಡೀತಾ ಇರುವಂಥ ಮತ್ತು ನಮ್ಮ ದೇಶದೊಳಗೆ ನಮ್ಮ ಹಳ್ಳೀಲಿ ನಡೀತಾ ಇರುವಂಥ ರಿಯಲಿಸ್ಟಿಕ್ಕಾಗಿ ಪಾತ್ರಗಳನ್ನು ಸೃಷ್ಟಿ ಮಾಡಿಕೊಂಡು ಬರೆಯೋದು ಇದನ್ನು ಕಾದಂಬರಿಗಳ ಕಾಲದಲ್ಲಿ. ಇದು ಆಫ್ಟರ್ ಆಲು ಒಂದು 350 ಅಥವಾ 400 ವರ್ಷದ ಇತ್ತೀಚಿನದು ಕಾದಂಬರಿಗಳು ಅಂತ ಅನ್ನೋದು ಎಲ್ಲ ಇರುವಂಥದ್ದು ಕೆಲಸ. ಪುರಾಣದ ಕಾಲದಲ್ಲಿ ಹೋದಾಗ ಅವ್ರದ್ದು ಬೇರೆ ಬೇರೆಯೇ ಬಂದುಬಿಡುತ್ತೆ. ಸೊ ಆ ಪುರಾಣ ಕಾಲದಲ್ಲಿ ಬಂದಾಗ ಎಷ್ಟೋ ಯಾವ್ಯಾವುದೋ ತಂತ್ರಗಳು ಅವರು ಏನೇನೋ ಕಲ್ಪನೆಗಳು ಇವೆಲ್ಲ ಮಾಡಿಕೊಂಡು ಅವರು ಹೋಗಿರ್ತಾರೆ. ಅದನ್ನೆಲ್ಲ ಬಿಟ್ಟುಕೊಂಡು ನಾವು ಇದಿಲ್ಲ ಇವತ್ತಿನ ಓದುಗರಿಗೆ ಏನಾಗುತ್ತೆ, ಈ ಉತ್ತರ ಕಂಡ ಹೌದು ಇದು ಮೋರ್ ರಿಯಲಿಸ್ಟಿಕ್ಕು, ಸೀತೆ ಹೀಗೆ ಇರಬಹುದು, ಊರ್ಮಿಳೆ ಹೀಗೆ ಇದ್ದಿರಬೇಕು ಅಂತ ಅನ್ನೋದನ್ನೆಲ್ಲನೂ ನಾವು ಇದು ಹೀಗೆ ಮಾಡ್ಕೊಂಡು ಹೋಗ್ತೀವಿ. ಅದರಿಂದ ಇದನ್ನು ಬರೀ ಐಡಿಯಾಲಜಿನ ಇಟ್ಟುಕೊಂಡು ಮಾಡೋದು ಪ್ರಯೋಜನ ಇಲ್ಲ. ಸರ್, ಈ ಮುಂದಿನ ಪ್ರಶ್ನೆ, ಈಗ ಧರ್ಮಸಭೆಯಿಂದ ಸೀತೆ ಎದ್ದು ಹೋಗಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾಳೆ, ನನ್ನ ಮಕ್ಕಳು ನಿಮ್ಮ ಮಹಾರಾಜರ ಮಕ್ಕಳಲ್ಲ, ಇಲ್ಲಿ ಇವರು ನನ್ನ ಮಕ್ಕಳು, ಯಾಕೆಂದರೆ ನಿಮ್ಮ ಮಹಾರಾಜ ಯಾವಾಗ ನನ್ನನ್ನು ತ್ಯಜಿಸಿದನೋ ಅವಾಗ ನನ್ನ ಹೊಟ್ಟೆಯಲ್ಲಿ ಈ ಮಕ್ಕಳಿದ್ದರು, ಹೀಗಾಗಿ ಅವರು ಮಕ್ಕಳನ್ನು ಅವನು ತ್ಯಜಿಸಿದಂಗಾಯಿತು, ಅದಕ್ಕೆ ಆದ್ದರಿಂದ ಇವನು ಪಿತೃತ್ವದ ಒಂದು ಅಧಿಕಾರ ಕಳೆದುಕೊಂಡ ಅಂತ ಹೇಳ್ತಾನೆ. ಇಲ್ಲಿ ಬೀಜ ಮುಖ್ಯವೋ ಕ್ಷೇತ್ರ ಮುಖ್ಯವೋ ಅಂತ ಪ್ರಶ್ನೆ ಬಂದಾಗ ನಾವು ವಂಶವೃಕ್ಷ ತಮ್ಮ ಕಾದಂಬರಿಯನ್ನು ನೆನಪಿಸ್ಕೊಂಡ್ರೆ ಅಲ್ಲಿ ನೀವು ಬೀಜವೇ ಪ್ರಧಾನ ಅಂತ ಹೇಳಿದ್ರೆ, ಈಗ ಇಲ್ಲಿ ಕ್ಷೇತ್ರವೇ ಪ್ರಧಾನ ಎಂಬ ಅರ್ಥದ ಮಾತುಗಳು ಬರ್ತವೆ. ಸೊ ಈ ಬೀಜ ಮತ್ತು ಕ್ಷೇತ್ರದ ಬಗ್ಗೆ, ಈ ಸಿಂಗಲ್ ಪೇರೆಂಟಿಂಗ್ ಬಗ್ಗೆ, ಈ ಎಲ್ಲದರ ಬಗ್ಗೆ ನಿಮ್ಮ ವ್ಯೂ ಪಾಯಿಂಟು, ಈ 5-6 ದಶಕಗಳಲ್ಲಿ ಬದಲಾವಣೆ ಏನಾದರೂ ಕಂಡಿದೆಯಾ ಅಂತ. ಇಲ್ಲ ನೋಡಿ, ವಂಶವೃಕ್ಷದ ಕಥೆಯೇ ಬೇರೆ, ಅಲ್ಲಿ ಅಲ್ಲಿ ಕಾಂಟೆಕ್ಸ್ಟೇ ಬೇರೆ, ಇಲ್ಲಿ ಕಾಂಟೆಕ್ಸ್ಟೇ ಬೇರೆ. ವಂಶವೃಕ್ಷದಲ್ಲಿ ಬರುವಂಥದ್ದು ಏನು ಅಂತ ಅಂದರೆ
ಆ ಶ್ರೋತ್ರಿಯರು ಪ್ರಧಾನವಾದಂಥ ಪಾತ್ರ ಅದರೊಳಗೆಲ್ಲನು. ಅವ್ರಿಗೇನು ಒಂದು ಮಗು ಆದ ಮೇಲೆ ಇನ್ನು ಮತ್ತೆ ಇನ್ನು ಏನು ಇದು ಮತ್ತೆ ಗಂಡು ಹೆಂಡನ ಸ ಇದು ಅಕಸ್ಮಾತ್ ಇಬ್ಬರದ್ದು ಆರೋಗ್ಯ ಚೆನ್ನಾಗಿದ್ದರೆ ನಡೀಬಹುದು, ಎಷ್ಟು ಲೇಟ್ ತನಕ ಇರಬೇಕಾದ್ರೆ ನಡೀಬಹುದು, 45-50 ವರ್ಷದ ತನಕನೂ ನಡೀಬಹುದು. ಆದರೆ ಆದರೆ ಇಲ್ಲಿ ಹಾಗಾಗಿಲ್ಲ, ಶ್ರೋತ್ರಿಯರಿಗೆ ಹಾಗಾಗಲಿಲ್ಲ. ಒಂದು ಮಗು ಹುಟ್ಟಿತು, ಆಮೇಲೆ ಹೆಂಡತಿಗೆ ಆರೋಗ್ಯ ಈ ರೀತಿ ಇದ್ದುದರಿಂದ ಅದು ದಾಂಪತ್ಯದ ಸುಖ ಅವ್ರಿಗಿರಲಿಲ್ಲ. ಅವ್ರಿಗೆ ಅವಕಾಶ ಇತ್ತು, ಏನೋ ಒಬ್ಬಳು ಮನೆಯಲ್ಲಿದ್ದಂಥ ಒಬ್ಬಳು ಆಳನ್ನೇ ಇಟ್ಕೋಬಹುದಾಗಿತ್ತು, ಅಥವಾ ಇವನು ಹೆಂಡತಿ ತಂಗಿನೇ ಕೊಟ್ಟು ಮದುವೆ ಮಾಡೋಕ್ಕೂ ಕೂಡ ಅವರೇ ಸಿದ್ಧವಾಗಿ ಬಂದಿದ್ದರು. ಇಲ್ಲ, ಅದು ಧರ್ಮವೂ ಅಲ್ಲ. ಇದು ಶ್ರೋತ್ರಿಯರ ಪಾತ್ರ ಇದರೊಳಗಿಲ್ಲ. ಅವಳಿಗೆ ಇದು ಆ ಸೊಸೆದು ಪಾತ್ರ ಏನಾಗುತ್ತೆ ಅಂತಂದರೆ, ಒಂದು ಮಗು ಆಗಲೇ ಅವ್ರಿಗೆ ಅವಳಿಗೆ ಆಗಿರುತ್ತೆ, ಆವಾಗ ಇವಳಿಗೆ ಸಂಸಾರ ಇನ್ನೂ ಬೇಕು. ಅವರು ಹೇಳೋದೇನು ಅಂತಂದರೆ, ಇದನ್ನ ತಡ್ಕೋಬೇಕಮ್ಮ, ನನ್ನ ಜೀವನದೊಳಗೂ ಇಂಥದ್ದು ಬಂತು, ನಾನು ತಡ್ಕೋಬೇಕಾಗೋದು ಹಾಗೆ ಅಂತಲೂ ಹೇಳ್ತಾರೆ. ಜೊತೆಗೆ ಅವಳು ಮಗುನ ಕರ್ಕೊಂಡು ಹೋಗೋಕ್ಕೆ ಅಂತ ಇವರು ಮನೆಗೆ ಬತ್ತರಲ್ಲ, ಅವದು ಶ್ರಾದ್ದವಾಗಿ ನಡೀತಿರುತ್ತೆ. ಇವಳ ಮೊದಲನೇ ಗಂಡನ ಶ್ರಾದ್ದ ನಡೀತಾ ಇರುತ್ತೆ. ಈ ಮಗು ಈ ಕುಟುಂಬದ ಆಸ್ತಿಗೆ ಈ ಮಗು ಅಧಿಕಾರಿ ಆಗ್ಬಿಡುತ್ತಲ್ಲ. ಆದ್ದರಿಂದ ಆಸ್ತಿಗೆ ಅಧಿಕಾರಿ ಆಗಬೇಕಾದ್ರೆ ಆ ಧರ್ಮದನ್ನು ನಡೆಸಬೇಕು. ಏನೋ ಶ್ರಾದ್ದ ಮೊದಲಾದವನ್ನು ಎಲ್ಲನೂ ಏನೇನು ಹೇಳಿರ್ತಾರೋ ಅದನ್ನು ಎಲ್ಲರೂ ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಮಾಡಿಸೋಕ್ಕೆ ಸಾಧ್ಯವ? ನೀನು ಸಾಕು ಮಗುಗೆ ಹೀಗೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಯಾಕೆಂದರೆ ಅವನಿಗೆ ಅಪ್ಪ ಮನೆಯಲ್ಲಿ ಬಿಡೋನು ಸ್ಟೆಪ್ ಫಾದರಾಗಿ ಬಂದುಬಿಡ್ತಾನೆ. ಇವನು ಇದು ಇವನಿಗೆ ಫಾದರ್ಗೆ ಇವನಲ್ಲಿ ಶ್ರಾದ್ದ ಮಾಡೋಕ್ಕೆ ಹೋದರೆ ಒಂಥ ಥರದೊಳಗೆ ಒಂದು ಹೊಂದಾಣಿಕೆ ಆಗೋದಿಲ್ಲ ಇದರೊಳಗೆ. ಈ ಸನ್ನಿವೇಶದಲ್ಲೇ ಬೀಜ ಕ್ಷೇತ್ರ ಅಂತ ಅನ್ನುವ ಮಾತುಗಳು ಬಂದಿರುತ್ತೆ. ಇಲ್ಲಿ ಉತ್ತರಾಖಂಡದೊಳಗೆ ಬರೋದು ಬೇರೆ, ಬೇರೆ ಬೇರೆ ಸನ್ನಿವೇಶ ಇರಬೇಕಾದ್ರೆ ನಾವು ಅಲ್ಲಿ ಹೀಗೆ ಬಂತು ಇಲ್ಲಿ ಹೀಗಾಯಿತು ಅಂತ ಅನ್ನೋದು ಒಂದು ಕಲೆ ವಿಷಯದೊಳಗೆ ಕಾಂಟ್ರಡಿಕ್ಷನ್ ಅನ್ನೋದಿಲ್ಲ. ಈ ಸನ್ನಿವೇಶದೊಳಗೆ ಹೀಗೂ ಇದು, ಆ ಸನ್ನಿವೇಶದಲ್ಲಿ ಹಾಗೂ ಇದೆ, ಕಲೆ ವಿಷಯದೊಳಗೆ ಹಾಗಿಲ್ವೇ ಇಲ್ಲ. ಕಾಂಟ್ರಡಿಕ್ಷನ್ ಅನ್ನೋದು ಫ್ಯಾಕ್ಟ್ಸ್ನೊಳಗೆ ಕಾಂಟ್ರಡಿಕ್ಷನ್ ಬರುತ್ತೆ, ಸೈನ್ಸ್ನೊಳಗೆ ಕಾಂಟ್ರಡಿಕ್ಷನ್ ಬರುತ್ತೆ, ಕಲೆ ಒಳಗೆ ಅದು ಬರಲ್ಲ. ಸರ್, ಈಗ ರಾಮನನ್ನು ಉತ್ತರಕಾಂಡದಲ್ಲಿ ಭೈರಪ್ಪನವರು ಅತ್ಯಂತ ದುರ್ಬಲನಾಗಿ ಒಂದು ಚಿತ್ರಣ ಮಾಡಿದ್ದಾರೆ ಅಂತ ಕೆಲವು ನಿಮ್ಮ ಅಭಿಮಾನಿಗಳು ಕೂಡ ಬೇಸರ ಪಟ್ಕೊಂಡಿದ್ದಾರೆ. ಇದು ಪಾತ್ರ ಚಿತ್ರಣದಲ್ಲಿ ನೀವು ಈ ರೀತಿ ಮಾಡಿದವರು, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸಂಪೂರ್ಣ ಬೆಂಬಲ ನೀಡಿದ್ದೀರಾ, ಹೀಗಾಗಿ ಸಾಹಿತ್ಯದಲ್ಲಿರುವ ರಾಮನೇ ಬೇರೆ ಮಂದಿರದಲ್ಲಿರುವ ರಾಮನೇ ಬೇರೆ ಅನ್ನೋದು ಇದನ್ನ ನೋಡಿದಾಗ ಇದರಲ್ಲಿ ನಿಮ್ದೇನಾದರೂ ದ್ವಂದ್ವ ಇದೆಯಾ, ನಿಮ್ಮ ನಿಲುವಿನಲ್ಲಿ ಏನಾದರೂ ದ್ವಂದ್ವ ಇದೆಯಾ, ಇದನ್ನ ನಾವು ಯಾವ ದೃಷ್ಟಿಯಿಂದ ಗ್ರಹಿಸಬೇಕು? ನೋಡಿ, ಇದರೊಳಗೆ ಯಾವ ಕಾಂಟ್ರಡಿಕ್ಷನ್ನು ಇಲ್ಲ. ಒಂದು, ನಾವು ನಮ್ಮ ಧರ್ಮದ ಇದರಲ್ಲಿ ನಾನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ನಾನು ಕಾಣಿಕೆ ಕೊಟ್ಟದ್ದಕ್ಕೆ ಕಾರಣವೇನು ಅಂದರೆ, ನಮ್ಮಲ್ಲಿ ಇವರು ಯಾರು ವಿದ್ವಾಂಸರು ಪತ್ತೆ ಮಾಡಿರುವ ಮಟ್ಟಿಗೆ ಸುಮಾರು 35,000 ದೇವಸ್ಥಾನಗಳನ್ನು ಈ ಅನ್ಯಮತೀಯರು ಒಡೆದು ಹಾಕಿದ್ದಾರೆ. ಯಾಕೆಂದರೆ ದೇವಸ್ಥಾನಗಳನ್ನು ಒಡೆದು ಹಾಕೋದೇ ಅವರದ್ದೊಂದು ಧರ್ಮ, ಅವ್ರು ಹಾಗೆ ಮಾಡಿದ್ದಾರೆ. ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂತ ಅನ್ನೋದು ಈ 35,000 ದೇವಸ್ಥಾನಗಳ ಒಂದು ಪ್ರತೀಕ. ಇದು ಇದಕ್ಕೆ ನಾನು ಕಾಣಿಕೆ ಕೊಡೋದು ಅಂತಂದರೆ ಅಷ್ಟು ಅನ್ಯಾಯ ಆಯ್ತಲ್ಲ ನಮಗೆ, ನಮ್ಮ ಪರಂಪರೆಗಾಗಿದೆಯಲ್ಲ, ಅದಕ್ಕೆ ನನ್ನ ಕೈಲಾದಂಥ ಒಂದು ಇದು ಅಂತ ಅನ್ನೋದು ಅಷ್ಟೇನೆಯ. ಈ ನನ್ನದು ಇನ್ನೊಂದು ಕಾದಂಬರಿ ಯಾವುದು ಸಾರ್ಥ ಅನ್ನೋ ಕಾದಂಬರಿಯಲ್ಲಿ ಬರುತ್ತೆ. ಇವರು ಮುಲ್ತಾನದಲ್ಲಿ, ಈಗೇನೇನು ಮುಲ್ತಾನ್ ಅಂತ ಕರೀತಾರಲ್ಲ ಅದು ಮೂಲಸ್ಥಾನ ಅಂತ, ಅಲ್ಲಿ ಒಂದು ಸೂರ್ಯ ದೇವಸ್ಥಾನ ಇರುತ್ತೆ. ಆ ಸೂರ್ಯ ದೇವಸ್ಥಾನದಲ್ಲಿ
ಇದನ್ನು ಅದು ಇವ್ರಿಗೆ ಮುಸಲ್ಮಾನರ ಆಡಳಿತಕ್ಕೆ ಬಂದುಬಿಟ್ಟಿರುತ್ತೆ. ಆವಾಗ ಇದನ್ನು ತಾವು ವಶಪಡಿಸ್ಕೋಬೇಕು ಅಂತ ರಾಷ್ಟ್ರಕೂಟರವರು ಇದನ್ನು ಕಳಿಸ್ತಾರೆ. ಆ ಜನದ ಅಭಿಪ್ರಾಯವನ್ನು ಸರಿ ಮಾಡಬೇಕು ಮೊದಲು ಅಂತ ಅಂದು ನಾಟಕದವರೆಗೆ ಇದನ್ನು ಕಳಿಸಿರ್ತಾರೆ. ಅದರಲ್ಲಿ ಇವನು ಕೃಷ್ಣದ ಪಾತ್ರ ಹಾಕಿರ್ದವನು ಭಗವದ್ಗೀತೆಯಲ್ಲಿ ಬೋಧನೆ ಮಾಡಿ ಇದೆಲ್ಲ ಮಾಡ್ತಾ ಇರ್ತಾನೆ. ಅಲ್ಲಿ ಆವಾಗ ಈ ಇವ್ರ ಕಡೆಯಿಂದ ಸೈನ್ಯ ಬರುತ್ತೆ, ಯಾರು ರಾಷ್ಟ್ರಕೂಟದಿಂದ ಸೈನ್ಯ ಬರುತ್ತೆ. ಅಲ್ಲಿರೋ ಮುಸಲ್ಮಾನರದ್ದು ಎಲ್ಲ ಏನು ಮಾಡ್ತಾರೆ ಅಂತಂದರೆ ಆ ಲೋಕಲ್ ಜನಗಳು ಎಲ್ಲರೂ ಇದು ಮಾಡ್ತಾರೆ ಅಂಥದ್ದು ಅಂತಂದರೆ ತಮ್ಮ ಕಡೆಗೆ ಬರ್ತಾರೆ. ಆವಾಗ ಅವರು ಅವ್ರೇನಂತ ಹೆದರಿಸ್ತಾರೆ ಅಂತಂದರೆ ನೀವು ಏನಾದ್ರೂ ಅವ್ರ ಕಡೆಗೆ ಸೇರಿಕೊಂಡ್ರೆ ನಾವು ಈ ನಿಮ್ಮ ದೇವಸ್ಥಾನನ ಒಡೆದಾಕ್ಬಿಡ್ತೀವಿ, ನಾವು ನಿಮ್ಮ ದೇವಸ್ಥಾನ ಒಡೆದಾಕೋದು ಅಂದ್ರೆ ಮಹಾಪಾಪ, ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತಾರೆ. ಇದಕ್ಕೆಲ್ಲ ನಾವು ಸರಿ ಯಾವಾಗ ಇವರು ಅಯ್ಯೋ ದೇವಸ್ಥಾನ ಒಡೆದೋಗ್ಬಿಟ್ರಿ ಅಂಥದ್ದು ನಾನು ಇದು ಇವ್ರನ್ನ ಆ ಕಡೆ ಹಿಂದೂಗಳು ಸೈನ್ಯ ಬಂದು ಅದು ಗೆಲ್ಲದೆ ಹೋದರೂ ತಾನೇನಂತ ದೇವಸ್ಥಾನ ಒಡೆಯೋದು ಪಾಪ ಅಂತ ಒಡೆಯೋಕ್ಕೆ ಅವಕಾಶ ಕೊಡೋದೇ ಪಾಪ ಅಂತ ಎಲ್ಲ ಹೇಳ್ಕೊಂಬಿಡ್ತಾರೆ ಇದರೊಳಗೆ. ಆಗ ಇವನು ಈ ಕೃಷ್ಣನ ಪಾತ್ರ ಮಾಡಿರೋರು ಹೇಳ್ತಾನೆ ದುಡ್ಡು ಕೊಟ್ಟು ಇದನ್ನು ಒಡೆದ್ರೂ ಪರವಾಗಿಲ್ಲ, ನಾವು ಗೆಲ್ಲೋಣ ಇದನ್ನು, ಇವ್ರನ್ನ ಒಳ್ಳೆ ಓಡಿಸ್ಬಿಡೋಣ ನಾವು, ಮತ್ತೆ ಇನ್ನೊಂದು ದೇವಸ್ಥಾನ ಕಟ್ಟೋಣ ಅದಕ್ಕೇನಂತೆ ಅಂತ ಹೇಳ್ತಾನೆ ಅವನು. ಇದ್ರಕ್ಕೆಲ್ಲ ನಮ್ಮ ಜನಗಳಿಗೆ ಬುದ್ಧಿ ಓಡೋದೇ ಇಲ್ಲ ಇದರೊಳಗೆ. ಇವೆಲ್ಲನೂ ಒಟ್ಟು ಸೇರ್ಕೊಂಡಿರುತ್ತೆ. ಹೀಗಾಗಿ ನಾನು ರಾಮನ ಇದಕ್ಕೆ ದುಡ್ಡು ಕೊಟ್ಟೋದು ಉಂಟು, ಇತರೆ ಇದು ಬೇರೆ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಯಾವುದು ನಮ್ಮ ದೇವಸ್ಥಾನಗಳನ್ನು ಒಡೆದು ಅಲ್ಲಿ ಅವರ ಮಸೀದಿಯೋ ಮತ್ತೊಂದು ಅವ್ರ ಕಟ್ಕೊಂಡಿರ್ತಾರಲ್ಲ ಅದು ಮತ್ತೆ ನಮ್ಮ ವಶಕ್ಕೆ ತಗೊಂಡು ಮತ್ತೆ ಒರಿಜಿನಲ್ ದೇವಸ್ಥಾನ ಕಟ್ಟೋದಕ್ಕೆ ಅವಕಾಶವಾದರೆ ನಾನು ಅದಕ್ಕೂ ಕೂಡ ನಾನು ಕಾಣಿಕೆ ಖಂಡಿತವಾಗಿ ಕೊಡ್ತೇನೆ. ಏಕೆಂದರೆ ಅದು ನಾನು ರಾಮನಲ್ಲಿ ನಂಬ್ತೀನೋ ಬಿಡ್ತೀನೋ ಅದು ಬೇರೆ ಪ್ರಶ್ನೆ, ಆದರೆ ನನ್ನ ಪರಂಪರೆ ಮತ್ತು ನನ್ನ ಕಲೆ ಮತ್ತು ನನ್ನ ಜೀವನದ ಮೌಲ್ಯಗಳು ನಾನು ಓದಿರುವಂಥ ಫಿಲಾಸಫಿ ಅದಕ್ಕೆ ನಾನು ನಿಷ್ಠನಾಗಿದ್ದೆ ಇದ್ದೀನಿ ಒಂದು. ಎರಡನೇದಾಗಿ ನಮ್ಮಲ್ಲಿ ಒಂದು ಸ್ವಾತಂತ್ರ್ಯ ಇದೆ ನಮಗೆ. ರಾಮಾಯಣದೊಳಗೆ ರಾಮನ ನಾನು ಪಾತ್ರವನ್ನು ನಾನು ಡೌನ್ಗ್ರೇಡ್ ಖಂಡಿತವಾಗಿಯೂ ಮಾಡಿಲ್ಲ. ರಾಮ ಮಾಡೋದೇನು ಅಂತಂದರೆ ಹಿ ಟುಕ್ ರಾಂಗ್ ಡೆಸಿಷನ್ ಇದರೊಳಗೆಲ್ಲನು. ಏನು ಈ ಲೂಟಿಯನ್ಸ್ ಅಂತ ನಾನೇನು ಹೇಳಿದ್ನಲ್ಲ, ಈ ಲೂಟಿಯನ್ಸ್ಗೆ ರಾಮ ಇದನ್ನು ಇದು ಮಾಡಿಬಿಡ್ತಾನೆ, ಏನು ಸೆಲ್ಫ್ ಇದು ಏನು ಸೆಲ್ಫ್ ಸಫರಿಂಗು, ನನ್ನ ಹೆಂಡತಿನು ಬಿಟ್ಬಿಡ್ತಿದ್ದೀನಿ ಅವಳು ಅಲ್ಲಿ ಸಫರ್ ಮಾಡಲಿ, ಯಾಕೆಂದರೆ ರಾಣಿಯಾಗಿರೋಳು ಸಫರ್ ಮಾಡೋಕ್ಕೆ ಸಿದ್ಧವಾಗಿರಬೇಕು, ನಾನು ಇಲ್ಲಿದೆ ಇರ್ತೀನಿ, ನಾನು ಹಾಸಿಗೆ ಮೇಲೆ ಮಲಗಲ್ಲ, ನಾನು ಇದ್ರ ಮೇಲೆ ಹುಲ್ಲಿನ ಮೇಲೆ ಮಲ್ಕೊಂಡು ಇರ್ತೀನಿ, ನಾನು ಒಪ್ಪತ್ತೆ ಊಟ ಮಾಡ್ಕೊಂಡಿರ್ತೀನಿ. ಈಗೆಂತ ಅಂದಲ್ಲಿ ಇವನು ರುಟೀನ್ಸನ್ನು ದಾರಿಗೆ ತರೋಕ್ಕಾಗತ್ತಾ? ಖಂಡಿತವಾಗಲ್ಲ. ಅವನಿಗೆ ಇದನ್ನು ಲಕ್ಷ್ಮಣ ಹೇಳಿದೆ ಏನಂತ ಅಂದರೆ ಸಿ ಐ ಡಿಗಳನ್ನು ಬಿಟ್ಟು ಯಾರು ಇದನ್ನು ಮಾಡಿದ್ದಾರೆ ಅಂತ ಅಂದು ಅವರು ಸರಿಯಾಗಿ ಒಂದು ನಾಲ್ಕು ಜನಕ್ಕೆ ಕಾನೂನು ಪ್ರಕಾರದೊಳಗೆ ಅವರಿಗೆ ಶಿಕ್ಷೆ ಮಾಡೋ ನೀನು ಅಲ್ಲಿಗೆ ಬಾಯಿ ಮುಚ್ಕೋತಾರೆ ಹಾಗೆ ಅಂತ ಹೇಳ್ತಾನೆ. ರಾಮ ಆ ದಾರಿಗೆ ಹೋಗಲಿಲ್ಲ, ಈ ದಾರಿಗೆ ಹೋಗ್ತಾನೆ. ಇಟ್ ವಾಸ್ ದ ರಾಂಗ್ ಡೆಸಿಷನ್ ರಾಮ ಟು. ಅದರ್ವೈಸ್ ರಾಮನ್ ನನಗೆ ಅವನ ಬಗ್ಗೆ ನನಗೆ ಗೌರವ ಇದ್ದೇ ಇದೆ, ಮರ್ಯಾದಾ ಪುರುಷೋತ್ತಮ ಅಂತಾರೆ, ನಾನು ರಾಮನ ಒಪ್ಪಿಕೊಂಡೇ ಒಪ್ಕೋತೇನೆ. ಹಾಗಂತ ಇಲ್ಲಿ ಒಂದೇನಂತ ಅಂದರೆ ನಮಗೆ ನಮ್ಮ ದೇವರನ್ನ ಟೀಕೆ ಮಾಡೋ ಅಧಿಕಾರ ನನಗಿದೆ. ನಾನು ಒಬ್ಬ ಕಾದಂಬರಿಕಾರನಾಗಿ ಇದನ್ನು ನಾನು ಬರದೆ ಯಾರೂ ನನ್ನ ಕುತ್ತಿಗೆ ಕತ್ತರಿಸೋಕೆ ಬರಲಿಲ್ಲ. ಇದಕ್ಕೆಲ್ಲ 99 ಜನ ಮೆಚ್ಕೊಂಡಿದ್ದಾರೆ ಈ ಕಾದಂಬರಿಗನ್ನು, 99 ಜನ ಪರ್ವನೂ ಮೆಚ್ಕೊಂಡಿದ್ದಾರೆ ಇದರೊಳಗೆಲ್ಲನೂ. ಆ ಸ್ವಾತಂತ್ರ್ಯ ನಮ್ಮ ಧರ್ಮ ನಮಗೆ ಕೊಟ್ಟಿದೆ. ಆದ್ದರಿಂದ ಇಲ್ಲಿ ಇದರೊಳಗೆಲ್ಲ ಇವನು ಇದು ಕಾಂಟ್ರಡಿಕ್ಷನ್ ಇದೆ, ದೇವಸ್ಥಾನಕ್ಕೆ ಇವರು ಕಾಣಿಕೆ ಕೊಡಲ್ಲ ಅಂತ. ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ
ನಾನು ಮಾಡೋದೇನು ಅಂತಂದರೆ ಇದಕ್ಕೆ ಡಬ್ಬಿ ಗಡಿಗೆಗೆ ನಾನು ಹಣ ಹಾಕೋದು. ಯಾಕೆ ಅಂತಂದರೆ ದೇವಸ್ಥಾನದ ಮೇಂಟೆನೆನ್ಸ್ ಹೇಗೆ ನಡೆಯೋಕ್ಕೆ ಸಾಧ್ಯ? ಎಷ್ಟೋ ಸಾವಿರ ವರ್ಷದ ಹಿಂದೆ ದೇವಸ್ಥಾನ ಕಟ್ಟಿರೋದು, ಅದರ ಮೇಂಟೆನೆನ್ಸ್ ನಡೆಯೋದು ಹೇಗೆ ಸಾಧ್ಯ? ಅದು ಪ್ರತಿಯೊಬ್ಬನ ಕರ್ತವ್ಯ ಹಾಕ್ಕೊಡೋದು. ನಾನು ಅದನ್ನು ಮಾಡ್ತೀನಿ. ಈ ನಾವು ವಾಲ್ಮೀಕಿ ರಾಮಾಯಣ ಓದಿದಾಗ ಆರಂಭದಲ್ಲಿ ಇವರು ವಾಲ್ಮೀಕಿಗಳು ಕ್ರೌಂಚವಧೆಯನ್ನು ನೋಡಿ ತುಂಬ ದುಃಖಿತರಾಗಿ ಆಶ್ರಮಕ್ಕೆ ಹೊರಟು ಹೋಗ್ತಾರೆ. ಬೇಡನಿಗೆ ಶಾಪ ಕೊಟ್ಟ ಮೇಲೆ ಅಲ್ಲಿ ಅವರು ಚಿಂತಾಕ್ರಾಂತರಾಗಿ ಕಳವಳಕ್ಕೀಡಾಗಿ ಕುಳಿತುಕೊಂಡಾಗ ಬ್ರಹ್ಮದೇವರು ಅವ್ರ ಮುಂದೆ ಪ್ರತ್ಯಕ್ಷನಾಗ್ತಾರೆ. ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ, ಇಲ್ಲ ನಿನ್ನ ಬಾಯಿಯಿಂದ ಈ ಶ್ಲೋಕ ರೂಪದಲ್ಲಿ ಏನು ಹೊರಹೊಮ್ಮಿದೆಯಲ್ಲ ಅದರ ಮೂಲಕವೇ ನೀನು ರಾಮಾಯಣವನ್ನು ಸಂಪೂರ್ಣ ರಾಮಾಯಣವನ್ನು ಬರೆಯಿ. ಈ ರಾಮಾಯಣ ಎಲ್ಲಿಯವರೆಗೆ ಭೂಮಿಯ ಮೇಲೆ ಪರ್ವತಗಳು ನದಿಗಳು ಇರ್ತವೋ ಅಲ್ಲಿಯವರೆಗೆ ಈ ರಾಮಾಯಣದ ಕಥೆಯನ್ನು ಜನರು ಹೇಳ್ತಾನೆ ಇರ್ತಾರೆ ಅಂತ ಒಂದು ಅನುಗ್ರಹ ಮಾಡ್ತಾನೆ. ನಿನ್ನ ರಾಮಾಯಣದ ಕಥೆ ಅಮರವಾಗುತ್ತದೆ ಅಂತ ಬ್ರಹ್ಮ ವಾಲ್ಮೀಕಿಗೆ ಒಂದು ಅನುಗ್ರಹ ಕೊಡ್ತಾರೆ. ಈ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟೊಂದು ಸೈಕಲಾಜಿಕಲ್ ಗ್ಯಾಪ್ಸ್ ಇದೆ ಅನ್ನೋದನ್ನು ಓದಿದವರಿಗೆ ಅರ್ಥ ಆಗುತ್ತೆ. ಈ ಸೈಕಲಾಜಿಕಲ್ ಗ್ಯಾಪ್ಸನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಅದನ್ನು ತುಂಬಿಕೊಟ್ಟಿದ್ದಾರೆ. ತುಂಬಿಕೊಡೋದು ಅಷ್ಟೇ ಅಲ್ಲದೆ ಇಲ್ಲಿ ಮಹಿಳೆಗೆ ಒಂದು ಗಟ್ಟಿಯಾದ ನಿಲುವು, ಗಟ್ಟಿಯಾದ ಧ್ವನಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನನ್ನ ಅಭಿಪ್ರಾಯದಲ್ಲಿ ಬ್ರಹ್ಮ ಹೇಳಿದ ಒಂದು ಒಂದು ಏನು ನಾವು ಒಂದು ಪ್ರೆಡಿಕ್ಷನ್ ಅಂತ ಅನ್ಬೋದೋ ಅದು ನಿಜವಾಗಿದೆ, ಅದು ಮುಂದೆ ಆಗ್ತಾನೂ ಇರುತ್ತೆ. ಈ ರಾಮಾಯಣದ ಮರು ನಿರೂಪಣೆಗಳ ಸಾಲಿನಲ್ಲಿ ಭೈರಪ್ಪನವರದು ಅತ್ಯಂತ ಶ್ರೇಷ್ಠವಾದ ಮರು ನಿರೂಪಣೆ ಅನ್ನೋದು ನನ್ನ ಅಭಿಪ್ರಾಯ. ಇದರಲ್ಲಿ ಸೀತೆಗೆ ಒಂದು ನಿಜವಾದ ಜಸ್ಟಿಸನ್ನು, ನಿಜವಾದ ಎಂಪವರ್ಮೆಂಟನ್ನು ಭೈರಪ್ಪನವರು ಕೊಟ್ಟಿದ್ದಾರೆ. ಆ ಮೂಲಕ ಇಡೀ ಮಹಿಳಾ ಸಮುದಾಯಕ್ಕೇ ಅವರು ಒಂದು ನ್ಯಾಯವನ್ನು ಒದಗಿಸಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಈ ಸಂಭಾಷಣೆ ನಡೆಸಿದ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.